ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸಂಖ್ಯಾಶಾಸ್ತ್ರ ಪ್ರಕಾರ ಯಾರ್ಯಾರಿಗೆ ಏನೇನಾಗುತ್ತೆ ಅಥವಾ ಏನು ಘಟನೆಗಳು ಘಟಿಸ್ಬೋದು ಅದರ ಬಗ್ಗೆ ಮಾತಾಡಿದೆ ಖಂಡಿತ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರ ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತು ಬಂದು ಮೇಡಮ್ ಅಥವಾ ನಿನ್ನೇನು ಹೇಳಿದೆ ನಿಮಗೆ ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಟೋಟಲ್ ಮಾಡಿದಾಗ ನಂಬರ್ ಸೆವೆನ್ ಬರುತ್ತೆ ಟೂ ಪ್ಲಸ್ ಟೂ ಪ್ಲಸ್ ತ್ರೀ ರೈಟಾ ಟೂ ಪ್ಲಸ್ ಜೀರೋ ಪ್ಲಸ್ ಟೂ ಪ್ಲಸ್ ತ್ರೀ ಎಷ್ಟಾಯಿತು ನಂಬರ್ ಸೆವೆನ್ ಸೆವೆನ್ ನಂಬರ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಕೇತುವಿಗೆ ಸಂಬಂಧಪಟ್ಟದ ಅಂಕೆ ರೈಟ್ ತಾನೇ ಕೇತು ಆ್ಯಕ್ಚುಲಿ ಕೇತು ಕೇತುವಿಗೆ ಏನಿರ್ತದೆ ಅಂದರೆ ಈ ಪಾಟ್ ಇಲ್ಲ ತಲೆಯ ಪಾಟ್ ಇಲ್ಲ ಕೇತುವಿನಲ್ಲಿ ಯಾವುದೇ ಕಾರಣ ಕೂಡ ಪೇಷನ್ಸ್ ಕೂಡ ಇರಲ್ಲ ತಲೆಯ ಪಾಟ್ ಇಲ್ಲ ಅವನಲ್ಲಿ ಆ ಬುದ್ಧಿಶಕ್ತಿನಲ್ಲ ಯೋಚನೆ ಮಾಡುವಂಥದ್ದು ಕೂಡ ಯಾವುದು ಕೂಡ ಇರೋದಿಲ್ಲ ರೈಟ್ ತಾನೆ ಬಟ್ ಈ ಪಾಟ್ ಅಂತೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಕೇತುವಿಗೆ ತುಂಬ ಇಷ್ಟ ಏನಾಗುತ್ತೆ ಆಧ್ಯಾತ್ಮ ಅವನಿಗೆ ಒಂದು ತಲೆ ಬೇಕು ಏನಿದೆ ಶರೀರ ಮಾತ್ರ ಇದೆ ತಲೆಯ ಪಾಟಿಲ್ಲ ಅವನಿಗೆ ತಲೆ ಬೇಕು ಆ ತಲೆ ಎಕ್ಸ್ಟ್ರಾ ತಲೆಯನ್ನು ನಾವು ಇಡಬೇಕಾಗುತ್ತೆ ಅದರ ಅರ್ಥ ಏನೋ ಜ್ಞಾನದ ತಲೆಯನ್ನು ಇಡಬೇಕಾಗುತ್ತೆ ಅದಕ್ಕೋಸ್ಕರ ಕೇತು ಮತ್ತು ಗುರುವಿಗೆ ಒಳ್ಳೆಯ ಸಂಬಂಧ ಗುರುವನ್ನು ಬಳಸ್ಕೊಂಡಾಗ ಅಥವಾ ಆಧ್ಯಾತ್ಮದಲ್ಲಿ ಹೋದಾಗ ಒಂದಷ್ಟು ಆಧ್ಯಾತ್ಮಿಕತೆಯನ್ನು ಬಳಸ್ಕೊಂಡಾಗ ಇದು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡ್ತದೆ ಎಲ್ಲರಿಗೂ ಕೂಡ ಅದಕ್ಕೇ ಗಣಪತಿ ಅಂದರೆ ಕೇತು ಅಂತ ಕರೀತು ಗಣಪತಿ ಅಲ್ವಾ ಗಣಪತಿಯನ್ನು ಕೇತು ಅಂತ ಕರೀತಾರೆ ಕೇತುವಿಗೆ ಸಂಬಂಧಪಟ್ಟಂತೆ ಗಣಪತಿಯನ್ನು ನಾವು ಪೂಜೆ ಮಾಡ್ತೇವೆ ರೈಟಾ ಓಕೆ ಇದು ಪರಿಸ್ಥಿತಿ ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಮೊತ್ತ ಮೊದಲನೇದಾಗಿ ಗಣಪತಿಗೆ ಪೂಜೆ ಮಾಡಿರ್ತೇವೆ ಯಾಕೆ ಗಣಪತಿಗೆ ಪೂಜೆ ಮಾಡೋದು and then ಜಾತಕದಲ್ಲಿ ನೀವು ನೈಸರ್ಗಿಕ ಜನ್ಮಗುಂಡಲಿಯನ್ನು ತೆಗೆದುಕೊಂಡಾಗ ಕಾಲಪುರುಷನ ಕುಂಡಲಿ ತೆಗೆದುಕೊಂಡಾಗ ಅದರಲ್ಲಿ ಮೇಷರಾಶಿ ಮೇಷರಾಶಿಯಲ್ಲಿ ಮೊದಲನೇ ಬರುವಂತಹ ನಕ್ಷತ್ರನೇ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಆಧಿಪತ್ಯನೇ ಕೇತುವಿಗೆ ಇರುವಂಥದ್ದು ಮೊದಲನೇ ನಕ್ಷತ್ರ ಸ್ಟಾರ್ಟ್ ಆಗಬೇಕಾದ್ರೆ ಅಶ್ವಿನಿ ನಕ್ಷತ್ರ ಆಧಿಪತ್ಯ ಕೇತುವಿಗೆ ಇರುವುದರಿಂದ ಅಲ್ಲಿ ನಾವು ಏನು ಮಾಡ್ತೇವೆ ವಿಶೇಷ ರೀತಿಯಲ್ಲಿ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಗಣೇಶನಿಗೆ ಸಂಬಂಧಪಟ್ಟಂತೆ ಗಣಪತಿಗೆ ಸಂಬಂಧ ಆರಾಧನೆ ಅಲ್ಲಿಂದ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನದ್ದು ಮಾಡೇ ಮಾಡ್ತೇವೆ ಒಟ್ಟಾರೆ ಅದು ಕೇತು ಬಂದು ಸ್ಪಿರಿಚುವಲ್ ಪ್ಲಾನೆಟ್ಸ್ ಆತ ರೈಟ್ ಆ ಸ್ಪಿರಿಚುವಲ್ಗೆ ಸಂಬಂಧಪಟ್ಟದ್ದು ಕೇ ಕೇತು ಬಹಳ ಚೆನ್ನಾಗಿ ಕೆಲಸ ಮಾಡಿ ಅದಕ್ಕೋಸ್ಕರ ಯಾವಾಗ ಕೇತು ದಶೆ ನಡೆಯುತ್ತದೆ ಕೇತು ಭುಕ್ತಿ ನಡೆಯುತ್ತದೆ ಆ ಮೂಮೆಂಟಲ್ಲಿ ವಿಶೇಷ ರೀತಿ ನೀವು ಸ್ಪಿರಿಚುವಲಿಟಿಯಲ್ಲಿ ಹೋದಾಗ ಆಧ್ಯಾತ್ಮದಲ್ಲಿ ಹೋದಾಗ ಒಂದಷ್ಟು ರಹಸ್ಯಗಳನ್ನು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಕೇತುವಿನಿಂದ ಬರ್ತಕ್ಕಂತಹ ಒಂದಷ್ಟು ನೆಗೆಟಿವಿಟಿ ಏನು ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಕೇತುವಿನಿಂದ ಬಹಳಷ್ಟು ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅಥವಾ ಕೇತು ಯಾವ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಕೊಡಬೇಕು ಅದನ್ನು ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡಲ್ಲ ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ನೀವು ರೈಟ್ ತಾನೇ ಓಕೆನಾ ಸೊ ಅದಕ್ಕೋಸ್ಕರ ಯಾವಾಗ ಕೇತು ದಶ ಕೇತು ಭುಕ್ತಿ ನಡೆಯುವಾಗ ಯಾವಾಗ ನೀವು ಆಧ್ಯಾತ್ಮಲಿ ಹೋಗ್ತಾರೆ ಆಗ ಕೇತುವಿನಿಂದ ಅದೇನು ಸಮಸ್ಯೆ ಬರಬೇಕು ಬರೋ ನೋಡಿ ಕೇತು ಏನು ಮಾಡ್ತಾನೆ ಕೇತುವಿನಲ್ಲಿ ಎರಡೇ ಫಲ ಒಂದು ಆರೋಗ್ಯ ಮತ್ತೊಂದು ಆಧ್ಯಾತ್ಮ ಅಥವಾ ಆರೋಗ್ಯದ ಸಮಸ್ಯೆ ಅನುಭವಿಸಿ ಅಥವಾ ಆಧ್ಯಾತ್ಮಲಿ ಎರಡರಲ್ಲಿ ಒಂದೊಂದು ನೀವು ಮಾಡಲೇಬೇಕು ರೈಟ್ ತಾನೇ ಓಕೆನಾ ತೊ ಇದು ವಿಚಾರ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದರ ಜೊತೆಗೆ ಈಗ ಕೇತು ಏನು ಮಾಡ್ತಾನಪ್ಪ ಈಗ ಬರುವ ವರ್ಷಕ್ಕೆ ಕೇತುವಿನ ಒಂದು ರಿಸಲ್ಟ್ ಇರ್ತದೆ ವಿಶೇಷ ಇರುತ್ತೆ ಈಗ ನೋಡಿ ಈ ನೀವು ಎರಡು ಸಾವಿರದ ಇಪ್ಪತ್ತೆರಡು ತಗೊಳ್ಳಿ ಓಕೆ ಎರಡು ಸಾವಿರದ ಇಪ್ಪತ್ತೆರಡು ಈಗ ಎರಡು ಸಾವಿರದ ಇಪ್ಪತ್ತೆರಡು ನಾನು ಟೋಟಲ್ ಮಾಡಿದಾಗ ಟೂ ಪ್ಲಸ್ ಟೂ ಪ್ಲಸ್ ಟೂ ಶುಕ್ರನ ಅಂಕೆ ಬಂತು ರೈಟ್ ಹಾಗಾದ್ರೆ ಶುಕ್ರ ರಿಲೇಟೆಡ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಬಂದು ಶುಕ್ರ ಬಂದು ಲಕ್ಸುರಿಗೆ ಸಂಬಂಧಪಟ್ಟಂತೆ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅಲ್ವಾ ಎಲ್ಲ ರೀತಿಯ ಬ್ರ್ಯಾಂಡೆಡ್ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲಿ ಕೂಡ ಅದಕ್ಕೋಸ್ಕರ ಶುಕ್ರನ ಒಂದು ಎನರ್ಜಿಯನ್ನು ಪಡ್ಕೊಂಡು ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ರೈಟ್ ತಾನೇ ಶುಕ್ರನ ರಿಲೇಟೆಡ್ ಒಂದು ಸಿನಿಮಾ ಬಹಳಷ್ಟು ಹಿಟ್ ಆಯಿತು ನಿಮ್ಗೆ ಗೊತ್ತಿರಬೇಕು ಆನಂತರ ಬಹಳಷ್ಟು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೇಳಲಿಕ್ಕೆ ಸಿಕ್ತು ಅತ್ಯಾಚಾರ ಆಯ್ತು ಅದಾಯ್ತು ಇದಾಯಿತು ತೊಂದರೆ ಆಯಿತು ಎಲ್ಲ ರೀತಿಯಲ್ಲಿ ಕೂಡ ನಾವು ಕೇಳಿಕೊಂಡಿತು ಆನಂತರ ಮದುವೆ ವಿಚಾರದಲ್ಲಿ ಡಿಸ್ಕರ್ ಆಗಿರುವಂಥದ್ದು ವಧು ಏನುಂಟದು ನಮ್ಮ ಹಾಲ್ನಿಂದಲೇ ಓಡಿ ಹೋಗಿರುವಂಥದ್ದು ಇಂಥದ್ದೆಲ್ಲ ನಾವು ನೋಡಿಯಾತು ಇಷ್ಟವರೆ ಕೂಡ ಅಥವಾ ಈ ಪರಿಸ್ಥಿತಿ ಒಂದು ಇದ್ದೇ ಇರುತ್ತೆ ರೈಟ್ ತಾನೆ ತೋ ಅದನ್ನೆಲ್ಲ ನಾವು ನೋಡಿದ್ದೇವೆ ಇಷ್ಟವರೆ ಕೂಡ ಬಟ್ ಇಲ್ಲಿ ಇಲ್ಲಿ ಬರುವ ವರ್ಷಕ್ಕೆ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತು ಕೇತು ಕೆಲಸ ಮಾಡಿದಾಗ ತೊ ಕೇತುವಿನ ರಿಲೇಟೆಡ್ ಕೂಡ ನೋಡ್ಲಿಕ್ಕಂತೂ ಸಿಗುತ್ತೆ ಇದಂತೂ ಪಕ್ಕ ಏಪ್ರಿಲ್ ನಂತರ ಅದರ ವಿಷಯಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಕೇತುವಿಗೆ ಏನಿರ್ತದೆ ತಲೆಯ ಪಾಟಿ ಇಲ್ಲ ಅಂತ ಮೊದಲು ಹೇಳಿದ್ದೇನೆ ಹಾಗಾದಲ್ಲಿ ಏನಾಗುತ್ತೆ ವಿಷಯ ಅಲ್ಲಿ ಕೇತುವಿಗೆ ಮದ ಉಂಟು ಮದಭರಿತ ಆನೆ ಕೇತು ಯಾವತ್ತಿದ್ರೂ ಕೂಡ ಕೇತು ಮದಭರಿತ ಆನೆ ಹಾಗಾದರೆ ಮದಭರಿತವಾಗಿ ವರ್ತನೆ ಮಾಡ್ತಾನೆ ಅದಕ್ಕೋಸ್ಕರ ಹೇಳಿರುವಂತೆ ನಿನ್ನೆ ಪ್ರಕೃತಿ ವಿಕೋಪಗಳು ಬರ್ಬೋದು ಭೂಮಿಗೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು ಅದರ ಜೊತೆಗೆ ಗಡಿ ವಿವಾದಗಳು ಬರ್ಬೋದು ಅದರ ಜೊತೆಗೆ ಯುದ್ಧದ ವಾತಾವರಣವೇ ನಿರ್ಮಾಣ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ಬರುವ ವರ್ಷವನ್ನು ಬಹಳಷ್ಟು ನಾವು ಜಾಗೃತರಾಗಿ ಕಳಿಬೇಕಾದಂಥ ಅನಿವಾರ್ಯತೆ ಖಂಡಿತ ಇಲ್ಲಾಂದರೆ ನಿಮಗೆ ಸಿಟ್ಟು ಬಂತು ಅಂತ ಇಟ್ಕೊಳ್ಳೋಣ ಕೇತುವಿಗೆ ಯೋಚನೆ ಮಾಡಲಿಕ್ಕೆ ಅಂತೂ ಇಲ್ವೇ ಇಲ್ಲ ಅವನು ಯೋಚನೆ ಅಂತೂ ಮಾಡಲ್ಲ ಕೇತು ರೈಟ್ ಆಗೇನಾಯಿತು ಆ ಸಿಟ್ಟಿನ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಟ್ಟು ಬಿಡ್ತೀರ ಹಾಗೇನಾಯಿತು ಎಲ್ಲೋ ಮಾಡ್ರಾಗ್ಬೋದು ತೊಂದರೆ ಆಗ್ಬೋದು ಯುದ್ಧನೇ ನಡಿಬೋದು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಬಹಳ ನಾವು ಮೇಂಟೈನ್ ಮಾಡಬೇಕಾದ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಖಂಡಿತವ್ಳ ರೈಟ್ ತಾನೆ ಹಾಗಾದರೆ ಕೇತು ಏನು ಕೇತು ಒಂದು ಸ್ಪಿರಿಚುವಲಿಟಿ ಅಲ್ವಾ ಆ ರೂಟ್ ನಮ್ಮ ಹಿರಿಯರು ಹಾಗಾದರೆ ಎಲ್ಲೊಂದು ಕಡೆ ಸ್ಪಿರಿಚುವಲಿಟಿಯಲ್ಲಿ ಹೋದಾಗ ಅಲ್ವಾ ರೂಟ್ ಅಂದ್ರೇನು ಬೇರು ಅಲ್ವಾ ಬೇರು ನಮ್ಮ ಬೇರು ಎಲ್ಲಿರ್ತದಪ್ಪ ನಮ್ಮ ಬೇರು ವಿಶೇಷ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಒಂದು ಸಮಾಜದಲ್ಲಿ ಅಂದಾಗ ಒಂದಷ್ಟು ಜನರ ಜೊತೆಗೆ ನೀವು ಒಂದು ಒಳ್ಳೆಯ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿಕೊಳ್ಳೋದು ಒಂದಷ್ಟು ಜನರ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಇದು ಒಂದನೇ ವಿಚಾರ ಎರಡನೇ ವಿಚಾರ ನಿಮ್ಮ ಹಿರಿಯರು ಯಾರೆಲ್ಲ ಆಗಿ ಹೋಗಿದ್ದಾರೆ ಅವರನ್ನು ಸ್ಮರಣೆ ಮಾಡೋದು ಪ್ರತಿದಿನ ಇದು ಮತ್ತೊಂದು ವಿಚಾರ ಮೂರನೇ ವಿಚಾರ ಏನಾಗುತ್ತೆ ಅಂದರೆ ನಿಮ್ಮ ಹಿರಿಯ ರು ಆರಾಧನೆ ಮಾಡಿಕೊಂಡು ಬಂದಂತಹ ದೈವ ದೇವರುಗಳು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಸೆರೆಂಡರ್ ಆಗೋದು ಓಕೆ ಆ ನಂತರ ಎಲ್ಲಿ ಮೂಲ ನಾಗನ ಮೂಲನಾಗನ ಒಂದು ನೆಲೆ ಉಂಟು ಅಲ್ಲಿ ಹೋಗಿ ಸೆರೆಂಡರ್ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಕೇತುವಿನಿಂದ ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಅಂದರೆ ಮೂಲವನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ ಬೇರನ್ನು ಹುಡ್ಕೊಂಡು ಹೋಗಬೇಕಾದ ನಮ್ಮ ಬೇರು ಆ್ಯಕ್ಚುಲಿ ಅಲ್ಲಿನೇ ಇರುವಂಥದ್ದು ಆ ಬೇರನ್ನು ಹುಡ್ಕೊಂಡು ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಾರ್ಥನೆ ಮಾಡಿದಾಗ ಸರೆಂಡರ್ ಆಗಿದಾಗ ಪೂಜೆ ಮಾಡಿದಾಗ ಮೇ ಬಿ ಬರುವ ವರ್ಷ ಏನಿದೆ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಸ್ವಾರ್ಥ ಮಾಡ್ಕೊಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಗುರುಜಿ ಯಾರ್ ಮಾತಾಡ್ತಿದ್ರು ಮೇಲ್ಲಿಂದ ನಾವು ಭದ್ರಾವತಿಂದ ಗುರುಜಿ ಓಕೆ ನಿಮ್ಮ ಹೆಸರು ಹೇಳಿಮ್ಮ ನಮ್ಮ ಮನೆಯವರಿಗೆ ಕೇಳಬೇಕಿತ್ತು ಗುರುಜಿ ಆಯ್ತಮ್ಮ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಆದರ್ಶ ಅಂತ ಹೇಳಿ ಎಂಟು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಬೆಳಿಗ್ಗೆ 10 ಗಂಟೆ ಗುರುಜಿ ಅದೇ ಗುರುಜಿ ಅವರಿಗೆ ಒಂದು ಕೆಲಸ ಅಂತ ಪ್ರಯತ್ನ ಪಡ್ತಾರೆ ಗುರುಜಿ ಏನು ಸಿಗ್ತಾ ಇಲ್ಲ ಅದೇ ಒಂದು ಇದ್ದಾಬಿಟ್ಟಿದೆ ಗುರುಜಿ ಮನೆಯಲ್ಲಿ

ನೋಡಿಮ್ಮ ಈಗ ಒಂದು ಪ್ರಶ್ನೆ ಕೇಳಿದರೆ ಮ ಅದಕ್ಕೆ ಉತ್ತರ ಕೊಡಿದೆ ನೋಡಿಮ್ಮ ಈ ವ್ಯಕ್ತಿ ಯಾರಿದ್ದಾರೆ ನಿಮ್ಮ ನಿಮ್ಮ ಯಾರು ಗಂಡ ಯಾರು ಇರ್ತಾರೆ ಅವರು ಓಕೆನಾ ಇದೇನಾಗುತ್ತೆ ಅಂದರೆ ಇವರಿಗೆ ಲೈಫಲ್ಲಿ ಸಕ್ಸಸ್ ಅಂತ ಹಿಸ್ಟಾರಿಗೆ ಒಂದು ಬಂದಿಲ್ಲ ಅಂತಲೇ ಇಂಡಿಕೇಶನ್ ನೋಡಿಮ್ಮ ಬಹಳ ಪ್ರಾಬ್ಲಮ್ ಇದೆ ಈ ಜಾತಕ ಯಾಕೆ ಯಾಕೆ ಪ್ರಾಬ್ಲಮ್ ಇದೆ ಅಂದರೆ ಈ ಜಾತಕದಲ್ಲಿ ಶನಿ ರಾಹು ಮತ್ತು ಕೇತುವಿನ ಮೇಲಾಟ ಬಹಳಷ್ಟು ಜಾಸ್ತಿ ಇದೆ ಶನಿ ರಾಹು ಕೇತುವಿನ ಮೇಲಾಟ ಇರುವುದರಿಂದ ಅವ್ರಿಗೆ ಆಗುವುದಿಲ್ಲ ನೋಡಿ ಇವರ ತಂದೆಯನ್ನು ನೋಡಿ ಇವರ ತಂದೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ತೊಂದರೆಯನ್ನು ಅನುಭವಿಸಿರುತ್ತಾರೆ ತುಂಬಾ ಕಷ್ಟಪಟ್ಟಿರ್ತಾರೆ ತಂದೆ ರೈಟಾ ಯಾಕೆ ಹಾಗೆ ಅದೇ ಪ್ರಾಬ್ಲಮ್ ಅದಕ್ಕೆ ರಾಹು ಶನಿ ರಾಹು ಮತ್ತೆ ಕೇತುವಿನ ಮೇಲಾಟ ವಿಪರೀತ ರೀತಿಯಲ್ಲಿ ಪ್ರಾಬ್ಲಮ್ ನಾನು ಒಂದು ಎರಡು ರೆಮಿಡಿ ಹೇಳ್ತೀನಮ್ಮ ಖಂಡಿತ ಈ ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ ಓಕೆ ಏನ್ ಮಾಡ್ಬೇಕು ಗೊತ್ತಾ ಆ ಪ್ರತಿದಿನ ಅನ್ನ ಮಾಡ್ತಿರಲ್ಲಮ್ಮ ಅನ್ನ ಆ ಅನ್ನವನ್ನ ಸ್ವಲ್ಪ ಅನ್ನವನ್ನ ಅದರಲ್ಲಿ ಮೊದಲನೇ ಅನ್ನವನ್ನ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಮತ್ತೆ ಸ್ವಲ್ಪ ಎಳ್ಳನ್ನ ಬೆರೆಸಿ ಅದನ್ನ ಕಾಗೆಗಳಿಗೆ ಪ್ರತಿದಿನ ಇಡುವಂತ ಕೆಲಸ ಮಾಡಿಮ್ಮ ಇವ್ರಿಗೆ ಅನ್ನ ಯಾವಾಗ ಆಗುತ್ತಮ್ಮ ಅವಾಗ ಸರಿ ಸರಿ ಈಗ ನೀವು ಬೆಳಿಗ್ಗೆ ಏನ ಅನ್ನ ಮಾಡಿದೆ ಬೆಳಿಗ್ಗೆ ಇಡಿ ಮಧ್ಯಾಹ್ನ ಮಾಡ್ತೀರಾ ಮಧ್ಯಾಹ್ನ ಇಡಿ ಇಲ್ಲಪ್ಪ ನಾನು ರಾತ್ರಿನೇ ಮಾಡಿದ್ರೆ ರಾತ್ರಿ ಇಡಿಮ್ಮ ಓಕೆನಾ ಕಾಗೆಗಳು ಬಂದು ತಿಂದು ಹೋಗ್ಬೋದು ಮನ ಮಾರನೇ ದಿನ ಬಂದು ತಿನ್ಬೋದು ಓಕೆನಾ ಯಾವಾಗ ನೀವು ಅನ್ನ ಮಾಡ್ತೀರಿ ನೋಡಿ ಯಾವಾಗ ಊಟ ಮಾಡ್ತೀರಾ ನೀವು ಅನ್ನ ಯಾವಾಗ ಆಗುತ್ತೆ ಆತ ಆಗುತ್ತಲ್ವಾ ಅಥವಾ ಅದು ಗೊತ್ತಿದೆ ನಿಮಗೆ ರೈಟ್ ಅಥವಾ ಹಾಗಾದ್ರೆ ಅದೇ ಸಮಯದಲ್ಲಿ ಇಡಬೇಕಮ್ಮ ಓಕೆನಾ ಮೊದಲನೇ ಅನ್ನ ತೆಗೆದು ಅಲ್ವಾ ಮಧ್ಯಾಹ್ನದ ಮಧ್ಯಾಹ್ನನ ಮಾಡಲ್ಲ ಬಿಡಿ ನಿಮ್ಗೆ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಅಂತೂ ಆಗಿರ್ತದೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಆಗಿರ್ತದೆ ರೈಟ್ ಆ ಮೂಮೆಂಟ್ ಅಲ್ಲಿ ತೆಗ್ದಿಡಮ್ಮ ಇದು ಒಂದೇ ವಿಚಾರ ಎರಡನೇ ವಿಚಾರ ಏನು ಅಲ್ಲಿ ಅದು ಕಪ್ಪು ನಾಯಿಗಳಿದ್ರೆ ಕಪ್ಪು ನಾಯಿಗಳೆಲ್ಲ ಅದು ಇದ್ರೆ ಅದಕ್ಕೆ ಫೀಡ್ ಮಾಡಿಸ್ಲಿಕ್ಕೆ ಕೇಳಿಮ್ಮ ನಿಮ್ಮ ಗಂಡನಿಗೆ ರೈಟಾ ಅವ್ರು ಹೇಳಿ ಬ್ರೆಡ್ ಅಥವಾ ಬಿಸ್ಕೆಟ್ಸ್ ಅಥವಾ ಚಪಾತಿ ಅಥವಾ ಏನಾದ್ರೂ ಕೂಡ ನಾಯಿಗೆ ಅವರ ಕೈಯಿಂದ ಫೀಡ್ ಮಾಡಿಸ್ಬೇಕಮ್ಮ ಅಥವಾ ಯಾವಾಗ ಇದನ್ನ ಈ ಎರಡು ವಿಚಾರಗಳನ್ನು ಅವ್ರು ಕಂಟಿನ್ಯೂ ಆಗಿ ಮಾಡ್ತಾರೆ ಖಂಡಿತ ಈ ಜಾತಕ ಪ್ರೊಸೀಡ್ ಆಗುತ್ತೆ ಈ

ಓಕೆ ಸೊ ಬಂದುಬೇಡ ಅಲ್ವಾ ಕೆಲವು ಜಾತಕ ಹಾಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ಹೆನಿವೆ ಗೊತ್ತಾಯ್ತು ಸೊ ಈ ಒಂದು ಕೇತು ಅಲ್ವಾ ಬರುವ ವರ್ಷಕ್ಕೆ ಸಂಬಂಧ ಅಂತ ಸ್ಪಿರಿಚುವಿಟಿ ಅನಂತರ ರೂಟ್ ನಮ್ಮ ಬೇರು ಅಲ್ವಾ ಈಗ ಒಂದು ಮರ ಉಂಟು ಮರ ಮರದ ಮೇಲ್ಭಾಗ ಏನು ಮರದ ಮೇಲ್ಭಾಗ ಬಂದು ರಾಹು ಅದರ ಅಡಿಭಾಗ ಏನು ಬೇರು ಏನು ಅದು ಕೇತು ಓಕೆನಾ ಅದೇ ರೀತಿ ನಮ್ಮದು ಬೇರು ಇರ್ತಾ ಇಲ್ಲ ಅದು ಸಮಾಜದಲ್ಲಿರುವಂಥದ್ದು ವಿಶೇಷವಾಗಿ ನೋಡಿ ನೀವು ಒಂದಷ್ಟು ಜನರ ಜೊತೆಗೆ ನೀವು ಬೆರೆತುಕೊಂಡಾಗ ನಿಮ್ಮ ಬೇರು ಅಲ್ಲಿಂದಲೇ ಎನರ್ಜಿಯನ್ನು ಪಡ್ಕೊಳ್ಳಿಕ್ಕೆ ಶುರು ಮಾಡಿ ಬೇರು ಅಂದರೆ ನಿಮ್ಮ ಮೂಲಾಧಾರ ಚಕ್ರ ಆಧಿಪತ್ಯ ಬಂದು ಕೇತುವಿಗೆ ಇರುವಂಥದ್ದು ಹಾಗಾದರೆ ಮೂಲಾಧಾರ ಚಕ್ರ ಏನು ಮಾಡುತ್ತೆ ಅಲ್ಲಿಂದಲೇ ಎನರ್ಜಿಯನ್ನು ಪಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ರೈಟ್ ತಾನೇ ನೀವು ಎಣಿಸ್ಕೊಳ್ಳಿ ಸಮಾಜದಲ್ಲಿ ಯಾರ ಜೊತೆಯೂ ನಿಮ್ಮ ಒಂದು ಸಂಬಂಧವನ್ನು ಕಡಿದುಕೊಂಡ್ರಿ ಸ್ನೇಹಿತರು ಜೊತೆಗೆ ಜಗಳ ಮಾಡಿದ್ವಿ ಒಂದು ಬೇರು ಕಟ್ಟಾಯ್ತು ಅಲ್ಲಿಗೆ ಅಲ್ವಾ ಒಂದು ಬೇರು ಕಟ್ಟಾದ್ರೆ ಬೇರೆ ಬೇರಿಗೆ ಕೂಡ ಅಲ್ಲಿ ಪ್ರಾಬ್ಲಮ್ ಅಂತ ಏನಿಲ್ಲ ಅದು ಮೇ ಬಿ ಬರಬಹುದು ಅದಕ್ಕೋಸ್ಕರ ಯಾರ ಜೊತೆಗೆ ನೀವು ಸಂಬಂಧಗಳನ್ನು ಮೇಂಟೈನ್ ಇಟ್ಕೊಂಡು ಅವರ ಜೊತೆಗೆ ಬಹಳ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇವೆ ಸೊ ಅದನ್ನು ಮಾಡಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡೆಯಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇನ್ನೊಂದು ರೂಟ್ ಅಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ನಿಮ್ಮ ನಿಮ್ಮ ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಂತಹ ದೈವ ದೇವರು ಯಾವ್ದು ಕೂಡ ಮನೆ ದೇವರು ಇರ್ಬೋದು ದೈವ ದೇವರು ನಮ್ಮ ತುಳುನಾಡಿನಲ್ಲಿ ದೈವ ದೇವರಿಗೆ ಬಹಳಷ್ಟು ಮಾನ್ಯತೆ ಇದೆ ಆ ದೈವ ದೇವರ ಬಳಿಗೆ ಹೋಗುದು ಇದನ್ನೆಲ್ಲವನ್ನು ಕೂಡ ನೀವು ಫಾಲೋ ಮಾಡಿದಾಗ ಮೂಲ ನಾಗನ ಬಳಿಗೆ ಹೋಗುದು ಅಲ್ಲಿ ಹೋಗಿ ಪೂಜೆ ಮಾಡುದು ಸೆರೆಂಡರ್ ಆಗುವುದು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋದು ಇದನ್ನೆಲ್ಲ ಬರುವ ವರ್ಷಕ್ಕೆ ನೀವು ಫಾಲೋ ಮಾಡಿದಾಗ ಪ್ರತಿ ತಿಂಗಳು ಕೂಡ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡಲಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳಿ ನೋಡಿ ಇದು ಇದು ಅದರ ರೆಮಿಡೀಸ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದಾನ ಮತ್ತೆ ರೆಮಿಡಿಸ್ಗೆ ಹೋಗ್ಬಿಡಿ ರೈಟ್ ನಾನು ಓಕೆ ಯಾಕಂದ್ರೆ ಕೇತುವಿಗೆ ಇದೇ ರೆಮಿಡಿ ಬೇರೆ ರೆಮಿಡಿ ಇಲ್ಲ ಅದಕ್ಕೆ ಓಕೆ ಕೇತು ಯಾವುದರಲ್ಲಿ ಕೂಡ ಕೇಳುವುದಿಲ್ಲ ಅಂತ ಆಧ್ಯಾತ್ಮೇಲೆ ಹೋದಾಗ ಮಾತ್ರ ಕೇಳ್ತಾನೆ ಕೇತುವಿಗೆ ಜಾತಕದಲ್ಲಿ ಬಹಳ ಫೇವರಬಲ್ ಆದಂತ ಗ್ರಹ ಅಂದರೆ ಅದು ಗುರು ಮಾತ್ರ ಬೇರೆ ಯಾರ ಜೊತೆ ಕೂಡ ಕೇತು ಅಷ್ಟು ಸುಲಭವಾಗಿ ತೆರೆಯುವುದಿಲ್ಲ ಗುರು ಅಂದ್ರೆ ನಾಲೆಜ್ ಜ್ಞಾನ ಹಾಗಾದ್ರೆ ಆ ಜ್ಞಾನದ ತಲೆಯನ್ನ ಕೇತುವಿಗೆ ಇಡಬೇಕಾಗುತ್ತೆ ಆಗ ಹೋಗಿ ಕೇತು ಬೆಳಗ್ತಾನೆ ಏನು ತೊಂದರೆ ಓಕೆ ಯಾರೆಲ್ಲ ಇದನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸ್ತಾರೆ ಒಂದು ಒಳ್ಳೆಯ ಒಂದು ಪಾರ್ಟ್ ಅನ್ನ ಅನುಭವಿಸ್ತಾರೆ ಅವ್ರಿಗೆ ಅಂತ ತೊಂದರೆಗಳು ಬರೋದಿಲ್ಲ ಬಂದು ಕೂಡ ಅದು ನಿವಾರಣೆ ಅಂತೂ ಆಗಿ ಆಗುತ್ತೆ ಅರ್ಥ ಆಯ್ತು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆ ಇನ್ನು ಯಾರಿಗೆಲ್ಲ ಈ ಒಂದು ಕೇತುವಿನ ಒಂದು ಪಾರ್ಟ್ ಏನುಂಟು ಬರುವ ವರ್ಷಕ್ಕೆ ಅದು ಯಾರಿಗೆಲ್ಲ ಕೆಲಸ ಮಾಡುತ್ತೆ ಔಷಧಿ ಅಲ್ವಾ ಕೆಮಿಕಲ್ ಇಂಡಸ್ಟ್ರಿ ಹೆಚ್ಚಾಗಿ ಫಾರ್ಮಸಿ ಕೆಮಿಕಲ್ ಇಂಡಸ್ಟ್ರಿ ಫಾರ್ಮಸಿ ಅಂದ್ರೆ ಔಷಧಿ ಯಾರ ಮಾಡುವಂಥ ಕಂಪನಿಗಳಿಗೆ ಸ್ಪಿರಿಚುವಿಟಿಯಲ್ಲಿರುವವರಿಗೆ ರೈಟಿಂಗ್ ಮಾಡುವವರಿಗೆ ಜರ್ನಲಿಸಂ ಜರ್ನಲಿಸಂ ಮಾಡುವವರಿಗೆ ಸಿನಿಮಾದಲ್ಲಿರೋರಿಗೆ ಕ್ರಿಯೇಟಿವಿಟಿ ಮಾಡುವವರಿಗೆ ಇವರಿಗೆಲ್ಲ ತುಂಬಾ ಇದೆಲ್ಲ ಕೆಲಸ ಮಾಡುತ್ತೆ ತುಂಬ ಫೇವರೇಬಲ್ ರಿಸಲ್ಟ್ ಬರುತ್ತೆ ಅದರ ಜೊತೆಗೆ ಯಾರೆಲ್ಲ ಜ್ಯೋತಿಷ ಮಾಡ್ತಾ ಇದ್ದಾರೆ ವಾಸ್ತು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ರಹಸ್ಯವಿದೆ ಕಲಿತಾ ಇದ್ದಾರೆ ಸಂಖ್ಯಾಶಾಸ್ತ್ರ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುವಂಥದ್ದು ಇನ್ನು ಪೌರೋಹಿತ್ಯ ಮಾಡ್ತಾರೆ ಅರ್ಚಕರಾಗಿ ಪೂಜೆ ಮಾಡ್ತಾರೆ ದೈವಿ ತತ್ವದಲ್ಲಿ ಹೋಗ್ತಾ ಇದ್ದಾರೆ ಆಧ್ಯಾತ್ಮಲ್ಲಿದ್ದ ಅವರಿಗೆಲ್ಲ ಬಹಳ ಒಳ್ಳೆ ರಿಸಲ್ಟನ್ನು ಬರುವ ವರ್ಷ ಕೇತು ಮಹಾರಾಜ ಕೊಟ್ಟೇ ಕೊಡ್ತಾರೆ ಅವರಿಗೆಲ್ಲ ಯಾಕಂದರೆ ಕೇತು ಮಹಾರಾಜನ ಎನರ್ಜಿ ಅಂದರೆ ಅವ್ರ ಜೊತೆ ಮ್ಯಾಚ್ ಹೆಚ್ಚಾಗಿ ಹೋಗುತ್ತೆ ಅವ್ರ ಜೊತೆ ಸಿಂಕ್ ಆಗಿ ಹೋಗುತ್ತೆ ಹಾಗೇನಾಗುತ್ತೆ ಬರುವ ವರ್ಷ ಅವರಿಗೆಲ್ಲ ಫೇವರೇಬಲ್ ಆಗುತ್ತೆ ಪಕ್ಕ ಈಗ ನೋಡಿ ಈಗ ಒಂದು ಉದಾಹರಣೆ ಹೇಳ್ತೇನೆ ಗೊತ್ತಾಗುತ್ತೆ ಈಗ ಕಾಂತಾರ ಫಿಲ್ಮ್ ಏನಿದೆ ಅದು ಸೂಪರ್ ಹಿಟ್ ಆಯಿತು ಓಕೆನಾ ನೋಡಿಕೊಳ್ಳಿ ಅಲ್ಲಿ ಏನೆಲ್ಲ ಉಂಟು ಅಂತ ಓಕೆನಾ ಈಗ ಕಾಂತಾರ ಫಿಲ್ಮ್ನ ಆ ಒಂದು ಅದರ ಆ್ಯಕ್ಚುಲಿ ಅದರ ಒಂದು ಕಥಾ ಹಂದರ ಇರ್ಬೋದು ಅಲ್ವಾ ಅದರಲ್ಲಿ ಬಳಸಿದಂತಹ ಕಲರ್ಸ್ ಹೆಚ್ಚಾಗಿ ನೋಡಿ ಕಲರ್ ಯಾವ್ದು ಬಳಸಿದ್ದಾರೆ ಅಂತ ಪೋಸ್ಟರ್ನಲ್ಲಿ ಕಲರ್ ಯಾವುದು ಉಂಟು ರೈಟ್ ತಾನೆ ಯೆಲ್ಲೋ ಮತ್ತು ರೆಡ್ ಕಲರ್ ರೈಟಾ ಓಕೆನಾ ಆನಂತರ ಅದರ ಒಳಹೂರಣ ಏನುಂಟು ಆ ದೈವಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಆನಂತರ ಅದರಲ್ಲಿ ಫೈಟಿಂಗ್ಸ್ ಇದೆ ಆನಂತರ ಅದರಲ್ಲಿ ಕ ರೋಷ ಆವೇಶ ಎಲ್ಲವೂ ಇದೆ ರೈಟ್ ತಾನೇ ತೊ ಇಂತಹ ಒಂದು ಚಿತ್ರವನ್ನು ಬಿಡುಗಡೆ ಮಾಡಿದೆ ಯಾವಾಗ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಓಕೆನಾ ಮೂವತ್ತು ಮತ್ತು ಅದನ್ನು ಟೋಟಲ್ ಮಾಡಿದಾಗ ನಂಬರ್ ನೈನ್ ಬರೆದಿದೆ ನಂಬರ್ ನೈನ್ ಕೂಜನಿಗೆ ಸಂಬಂಧಪಟ್ಟಂತೆ ನಂಬರ್ ತ್ರೀ ಆಧ್ಯಾತ್ಮಕ್ಕೆ ಗುರು ಸಂಬಂಧಪಟ್ಟಂತೆ ನೋಡಿ ಆ ದಿನ ರಿಲೀಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಏನಾದ್ರೂ ಸೂಪರ್ ಹಿಟ್ ಯಾಕಂದ್ರೆ ನಮ್ಮ ಆ ಸಿನಿಮಾದಲ್ಲಿರುವಂತಹ ಕಥಾಹಂದರ ಅದರಲ್ಲಿ ಇರಬೇಕಾದಂತಹ ಸನ್ನಿವೇಶಗಳು ಅಥವಾ ಅದು ಏನನ್ನ ಹೇಳಲಿಕ್ಕೆ ಅದು ಅದೆಲ್ಲವೂ ಕೂಡ ಈ ಡೇಟ್ ಆಫ್ ಬರ್ತ್ಗೆ ಏನುಂಟು ಅಂದರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಟೋಟಲಿ ಮ್ಯಾಚ್ ಆಯಿತು ಮ್ಯಾಚ್ ಆಯಿತು ಸೂಪರ್ ಹಿಟ್ ಆಯಿತು ಏನು ತೊಂದರೆ ಇಲ್ಲ ಓಕೆನಾ ಇದು ಒಂದು ವಿಚಾರ ಎರಡನೇ ವಿಚಾರ ನೋಡ್ಕೊಳ್ಳಿ ತುಳುವಿನಲ್ಲಿ ಕೂಡ ಡಬ್ಬಿಂಗ್ ಬಂತು ಡಬ್ಬಿಂಗ್ ಬಂದು ಅದೇ ಸಿನಿಮಾ ನಂಬರ್ ನೈನ್ ಬರಬೇಕು ನಂಬರ್ ನೈನಲ್ಲಿ ಅದು ರಿಲೀಸ್ ಆಗಬೇಕು ಆ್ಯಕ್ಚುಲಿ ಯಾಕಂದರೆ ಕುಜನ ಎನರ್ಜಿ ವಿಪರೀತ ಜಾಸ್ತಿ ಇದೆ ಅದರಲ್ಲಿ ಕುಜನಿಗೆ ಸಂಬಂಧಪಟ್ಟಂತೆ ರೋಷ್ ಆವೇಶ ಎಲ್ಲವೂ ಇದೆ ಫೈಟಿಂಗ್ಸ್ ಇದೆ ಎಲ್ಲ ಇದೆ ಬಹಳ ಒಂದು ಇಂಟ್ರೆಸ್ಟಲ್ಲಿ ನೋಡುವಂಥ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಹಿಟ್ ಆಗಿರುವಂಥದ್ದು ಅಂಥ ಸಿನಿಮಾವನ್ನು ತುಳುವಿನಲ್ಲಿ ಡಬ್ಬಿಂಗ್ ಮಾಡಿದರು ಮೊನ್ನೆ ಎರಡನೇ ತಾರೀಕು ಬಿಡುಗಡೆ ಮಾಡಿದ್ರು ಎರಡನೇ ತಾರೀಕು ಈಗ ಎರಡನೇ ತಾರೀಕನ್ನು ಟೋಟಲ್ ಮಾಡಿ ನೋಡಿ ಎಷ್ಟಾಗುತ್ತೆ ಅಂತ ಅಲ್ವಾ ಎರಡು ಎರಡು ಮತ್ತು ಹನ್ನೆರಡು ರೈಟಾ ಎರಡು ಹನ್ನೆರಡು ಎಷ್ಟಾಯಿತು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಲ್ಲಿ ಕೂಡ ಎರಡು ಅಲ್ಲಿ ಕೂಡ ಎರಡು ಎರಡು ಕಡೆ ಎರಡು ಎರಡು ಬಂತು ಎರಡು ಎರಡು ಯಾರ್ದು ಚಂದ್ರನಿಗೆ ಸಂಬಂಧ ಚಂದ್ರ ಏನು ಮಾಡ್ತಾನೆ ಕುಜನನ್ನು ಮತ್ತು ಅದು ಬಿಡುವುದಿಲ್ಲ ರೈಟ್ ತಾನೆ ಸೊ ಅದಕ್ಕೋಸ್ಕರ ತುಳುವಿನಲ್ಲಿ ಬಿಡುಗಡೆ ಆದರೂ ಕೂಡ ಸಿನಿಮಾ ಥಿಯೇಟರ್ ಚಪ್ಪೆ ಚಪ್ಪೆ ಉಂಟು ಯಾಕೆ ಯಾಕಂದರೆ ಅದು ಸಿಂಕ್ ಆಗಿಲ್ಲ ಆ ಡೇಟ್ ಸಿಂಕ್ ಆಗಿಲ್ಲ ಇದು ವಿಚಾರ ಯಾವಾಗಲೂ ಇದು ಗೊತ್ತಿರಬೇಕು ನಿಮಗೆ ಅದಕ್ಕೋಸ್ಕರ ನಿಮ್ಮ ಡೊಮೇನ್ ಏನಿದೆ ಆ ಡೊಮೇನ್ ಅಲ್ವಾ ಆ ಡೊಮೇನ್ಗೆ ಮತ್ತೆ ನೀವು ಅನು ಅನುಸರಿಸುವಂಥ ಡೇಟ್ಗೆ ಅದು ಸಿಂಕ್ ಆಗಿ ಹೋಗಬೇಕು ಆಗೋದು ಸಕ್ಸಸ್ ಆಗುತ್ತೆ ಅದು ಸಿಂಕ್ ಆಗಿಲ್ಲ ಅಥವಾ ಮೇ ಬಿ ಪ್ರಾಬ್ಲಮ್ ಆಗ್ಬೋದು ಇದು ವಿಚಾರ ಅದರ ವಿರುದ್ಧ ಗತಿಯಲ್ಲಿ ಹೋದಾಗ ಅದು ಏನೇ ಇರಲಿ ಬೇಕಾದರೆ ಅದು ತೊಂದರೆಯನ್ನು ಕೊಟ್ಟೇ ಕೊಡುತ್ತೆ ಈ ಗಂಡ್ಸ್ಗಳಿಗೆ ಕಾಂತಾರ ಸಿನಿಮಾ ಆ ಮೂಮೆಂಟಲ್ಲಿ ಬಿಡುಗಡೆ ಆಗಿದೆ ಅದು ಸೂಪರ್ ಹಿಟ್ ಆಯಿತು ಅದು ಬೇರೆ ಇದರಲ್ಲಿ ಬೇರೆ ಡೇಟಲ್ಲಿ ಆಗಿದೆ ಎರಡು ತಾರಿಗೆ ಆಗ್ತಾಯಿತ್ತು ಅಂತ ಇಟ್ಕೊಳ್ಳೋಣ ಮೇ ಬಿ ಅದು ಅಷ್ಟೊಂದು ಹಿಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅದು ಸಿಂಕ್ ಆಗ್ತಾ ಇರಲಿಲ್ಲ ಇದು ಪರಿಸ್ಥಿತಿ ಅಂತ ಹೇಳ್ತೇನೆ ಅರ್ಥ ಇದು ಯಾಕೆ ಈ ಒಂದು ನಮ್ಮ ನಮ್ಮ ಒಂದು ಪರಿಸ್ಥಿತಿ ಜೊತೆಗೆ ಅಥವಾ ನಮ್ಮಲ್ಲಿ ಏನು ಡೊಮೇನ್ ಇದೆ ಅದರ ಜೊತೆಗೆ ಏನನ್ನು ಮಾಡ್ತೇವೆ ಅದರ ಜೊತೆಗೆ ಅಥವಾ ಏನು ಕೆಲಸ ಮಾಡ್ತೇವೆ ಅದರ ಜೊತೆಗೆ ಹೇಗೆ ಸಿಂಕ್ ಆಗಿ ಹೋಗುತ್ತೆ ಅಲ್ಲ ಹೇಗೆ ಸಿಂಕ್ ಆಗುತ್ತೆ ಅದು ಇದು ವಿಚಾರ ಅದು ಸಿಂಕ್ ಆಗಿ ಹೋದಾಗ ಏನಾಗುತ್ತೆ ಮೇ ಬಿ ಸಕ್ಸಸ್ ಆಗುತ್ತೆ ಸಿಂಕ್ ಆಗಲಿಲ್ಲ ವಿರುದ್ಧ ಗತಿಯಲ್ಲಿ ಹೊಯ್ತು ಪ್ರಾಬ್ಲಮ್ ಆಗುತ್ತೆ ಇದು ವಿಚಾರ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ನಮಸ್ತೇ ರೀ ಯಾರು ಮಾತಾಡ್ತಿದೀರಿ ಸರ್ ಎಲ್ಲಿಂದ ಏನ್ ನಾ ಬೆಂಗಳೂರಿಂದ ಸರ್ ನಮ್ಮ ಹೆಸರು ಶಿವಾನಂದ್ ಜಿರಮಠ ಅಂತ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನಮ್ಮ ಬಗ್ಗೆ ಸರ್ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಅದನ್ನ ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಓಕೆ ಸಮಯ ಹೇಳಿಮ್ಮ ಸಮಯ ಹೇಳಿ ಬೆಳಿಗ್ಗೆ ಏಳು ಬೆಳಿಗ್ಗೆ ಏಳು ಇಪ್ಪತ್ತೈದು ಓಕೆ ಜಸ್ಟ್ ವೇಟ್ ಬೆಳಿಗ್ಗೆ ಏಳು ಇಪ್ಪತ್ತೈದು ಬೆಳಿಗ್ಗೆ ಏಳು ಇಪ್ಪತ್ತೈದು ಓಕೆ ಹುಟ್ಟಿದಲ್ಲಿ ಸರ್ ತಾವು ಓಕೆ ನಿಮ್ಮ ಹೆಸರು ಮೈ ರಿಪೀಟ್ ಮಾಡಿ ಸರ್ ಶಿವಾನಂದ್ ಹಿರೇಮಠ ಅಂತ ಶಿವಾನಂದ್ ಹಿರೇಮಠ ಅಂತ ಓಕೆ ಪರವಾಗಿಲ್ಲ ನೋಡೋಣ ಜಾತಕಂತ ರೇವತಿ ನಕ್ಷತ್ರ ಮೀನರಾಶಿ ಜಾತಕನ ಸರ್ ಕರೆಕ್ಟ್ ರೀ ಸರ್ ನಿಮಗೆ ಒಂದೇ ಒಂದು ಹೇಳ್ತೀನಿ ಸರ್ ನೀವೇಂಟಲ್ವಾ ಐವತ್ತ ಒಂದನೇ ವಯಸ್ಸಿನವರಿಗೆ ಸುಮ್ಮನೆ ಕೂತ್ಕೊಳ್ಬೇಕು ಸರ್ ಯಾಕೆ ಸಕ್ಸಸ್ ಇಲ್ಲ ಅಂತ ಹೊಂಟಿದ್ರಿ ಐವತ್ತೊಂದರವರಿಗೆ ಐವತ್ತೊಂದರವ್ರಿಗೆ ಇರುವುದಿಲ್ಲ ಐವತ್ತೊಂದು ಬರಬೇಕು ಆ ನಂತರ ನೀವು ನಿಮ್ದು ಎಲ್ಲ ನಿಮ್ಮ ಎಲ್ ನಿಮ್ಮೆಲ್ಲ ಆಟ ನಡೆಯುವುದೇ ಐವತ್ತರ ನಂತರ ಈಗ ನಡೆಯುವುದೇ ಇಲ್ಲ ಈಗ ಏನು ಬೇಕಾದ್ರೂ ಮಾಡಿ ಲೈಫ್ ಅಲ್ಲಿ ತುಂಬಾನೇ ಟೆನ್ಷನ್ ಹಣಕಾಸಿನ ವಿಚಾರ ತೊಂದರೆ ಯಾವಾಗಲೂ ಸಿಟ್ಟು ಬರ್ತಾ ಇರ್ತದೆ ಮಾತಾಡುವಾಗ ಪೇಷನ್ಸ್ ಇರಲ್ಲ ಕುಟುಂಬದಲ್ಲಿ ಸಮಸ್ಯೆಗಳು ಅದೇನೆಲ್ಲ ಸಮಸ್ಯೆ ಅನುಭವಿಸಿ ಬಂದಿದ್ದೀರಾ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸರಿಯಾದ ವೇನೆ ಸಿಗ್ತಾ ಇಲ್ಲ ಇದು ಪರಿಸ್ಥಿತಿ ತಾನೇ ಅದು ಏನ್ ಮಾಡ್ಬೇಕು ಈಗ ನಾನು ಒಂದೇ ಮಾತು ಹೇಳಿದಾಗ ಐವತ್ತ ಒಂದು ಬರುವವರೆಗೆ ಸ್ವಲ್ಪ ವೇರಿಯೇಷನ್ ಇದೆ ಆನಂತರ ಅರವತ್ತೊಂಬತ್ತು ಈ ಜಾತಕ ಅಲ್ಟಿಮೇಟ್ ಓಕೆನಾ ಅಲ್ಲಿವರೆಗೆ ಅಲ್ಲಿವರೆಗೆ ಏನು ಕೂಡ ಆಗುದಿಲ್ಲ ಸರ್ ಬಹಳಷ್ಟು ಪ್ರಾಬ್ಲಮ್ ಅನ್ನ ಅನುಭವಿಸಿರ್ತೀರಾ ಬಹಳಷ್ಟು ತೊಂದರೆಗಳು ಬಹಳಷ್ಟು ಟೆನ್ಷನ್ಸ್ ಕೆಲವೊಮ್ಮೆ ಆ ರೀತಿಯಾಗಿ ಬರ್ತೀವಿ ಬೇಡ ಅಂತ ಇಲ್ಲಾದ್ರೆ ಎಲ್ಲರ ಜೊತೆ ಕೂಡ ಜಗಳ ನಿಮ್ಮ ವೈವಾಹಿಕ ಜೀವನದಲ್ಲೂ ಜಗಳ ಸ್ನೇಹಿತರ ಜೊತೆಗೂ ಜಗಳ ಹೊರಗಿಂದ ಬಂದವರನ್ನು ಜಗಳ ಈ ಪರಿಸ್ಥಿತಿಯನ್ನು ಆಲ್ರೆಡಿ ಎದುರಿಸ್ಕೊಂಡು ಇದ್ದೀರಾ ಸರ್ ಓಕೆನಾ ರೈಟ್ ಈಗ ನಾನೊಂದು ಪರಿಹಾರ ಹೇಳ್ತೇನೆ ಅದನ್ನ ಮಾಡ್ಕೊಳ್ಳಿ ಯಾಕಂದ್ರೆ ನೆಮ್ಮದಿ ಇಲ್ಲ ಸರ್ ಈ ಜಾತಕ ಹಾಗಾಗಿ ಬಹಳ ನೆಮ್ಮದಿ ಇಲ್ಲ ಬಹಳಷ್ಟು ನಾನು ಹೇಳ್ತೀನಿ ನಿಮಗೆ ಬಹಳಷ್ಟು ಅಧ್ಯಾತ್ಮಲ್ಲಿ ಹೋಗಿ ಸ್ವಲ್ಪ ಗುರುಗಳನ್ನ ಫಾಲೋ ಮಾಡಿ ಯಾರು ಇರ್ತಾರೆ ದಯವಿಟ್ಟು ಅವರನ್ನು ಫಾಲೋ ಮಾಡಿ ಆ ಗುರುಗಳ ಸೇವೆ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಒಂದು ಸಣ್ಣ ರೆಮಿಡಿಯನ್ನು ನೀವು ಮಾಡಿ ನೋಡಿ ಏನಾಗುತ್ತೆ ಸಣ್ಣ ರೆಮಿಡಿ ಒಂದು ಎರಡು ಮಾಡ್ಬೇಕಾಗುತ್ತೆ ಒಂದೇದಾಗಿ ಕಪ್ಪು ಉದ್ದು ಗೊತ್ತಾನೆ ಸರ್ ನಿಮಗೆ ಕಪ್ಪು ಉದ್ದು ಕಪ್ಪು ಉದ್ರಿ ಹೌದು ಕಪ್ಪು ಉದ್ದು ಉದ್ದು ಉದುರಿ ಅಲ್ಲ ಉದ್ದು ಗೊತ್ತಿದೆ ನಿಮ್ಗೆ ಅಲ್ವಾ ಮೆದುವಡ ವಡ ಮಾಡ್ತಾರಲ್ವಾ ಅದು ರಾಹುಗೆಲ್ವಾ ಹೌದು ರಾಹುಗೆ ಕೊಡ್ತೇವೆ ಅದು ಸರಿಯಾ ಓಕೆ ಅದನ್ನ ಅದರಿಂದ ಪ್ರತಿದಿನ ನಿವಾಳಿಸಿ ತೆಗೀರಿ ಸರ್ ಓಕೆನಾ ನೋಡಿ ಕಪ್ಪು ಅದು ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡ್ತೇನೆ ನಲ್ವತ್ ಫೋರ್ಟಿ ಏಟ್ ಡೇಸ್ ಇದನ್ನ ಮಾಡ್ಕೊಳ್ಳಿ ಅನಂತ ತೊಗರಿ ಬೆಳೆ ಗೊತ್ತಾ ಸರ್ ತೊಗರಿ ಬೆಳೆ ಆ ತೊಗರಿ ಬೆಳೆಯಿಂದ ಪ್ರತಿದಿನ ದಿನ ನೀವು ಆಳಿಸ್ತೇಗಿರಿ ಸರ್ ನಲ್ವತ್ತೆಂಟು ದಿನ ಓಕೆನಾ ಹಾ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡ್ತೇ ಅದಷ್ಟೇ ಅಲ್ಲ ಯಾರಿಗಾದ್ರೂ ಯಾರು ಏನ್ ಸರ್ ಅದನ್ನ ದೂರ ಬಿಸಾಡಿ ಸರ್ ಹಕ್ಕಿಗಳಿಗೆ ಹಾಕಿ ನೀರಿದ್ರೆ ನೀರಲ್ಲಿ ಬಿಸಾಡಿ ಓಕೆನಾ ನೀರಲ್ಲಿ ಹರಿಯಬಿಡಿ ಓಕೆನಾ ಅದು ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ ಆನಂತರ ಯಾರಿಗಾದ್ರೂ ನೀವು ಇಡ್ಲಿ ವಡ ತಿನ್ನಿಸುವುದಾಗ್ಲಿ ಪಾನಿಪುರಿ ತಿನ್ನಿಸುವುದಾಗ್ಲಿ ಇದನ್ನ ಮಾಡಿದಾಗ ಆನಂತರ ಸಮೋಸ ತಿನ್ನಿಸುದಾಗ್ಲಿ ಇದನ್ನ ಮಾಡಿದಾಗ ಕೂಡ ಏನಾಗುತ್ತೆ ನಿಮ್ಗೆ ರಿಲೀಫ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಆ ಅಷ್ಟು ಮಾಡಿ ಅದು ಮಾಡಿದಾಗ ಮೇ ಬಿ ಈ ಜಾತಕ ಬಹಳ ಒಳ್ಳೆ ರೀತಿಯ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಸರ್ ಬಟ್ ನಿಮ್ಗೆ ಒಂದು ಸಜೆಷನ್ ಕೊಡ್ತೇನೆ ಸಾಧ್ಯ ಆದ್ರೆ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದನ್ನ ನೀವೇನ್ ಮಾಡ್ಬೇಕು ನಿಮ್ಮ ಹೆಸರನ್ನ ಈ ಶಿವಾನಂದ ಅನ್ನೋದಕ್ಕಿಂತಲೂ ಜೆ ಅಥವಾ ಚ ಅಕ್ಷರ ಚಾ ಅಂದರೆ ಚಂದ್ರ ಅಂತ ಬಂತ ಚ ಅಕ್ಷರ ಅಥವಾ ಜೆ ಅಕ್ಷರ ಜೆ ಅಥವಾ ಚಾ ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ಳಿ ಮೂರು ಅಕ್ಷರದ ಹೆಸರನ್ನ ಇಟ್ಟುಕೊಳ್ಳಿ ಸೊ ಮೇ ಬಿ ಅದು ಬಹಳಷ್ಟು ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ಜಾಸ್ತಿ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಮನೆ ಮಾಡುವಂಥ ಒಂದು ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಈಗ ಏನಾಗುತ್ತೆ ನಲವತ್ತ ಮೂರನೇ ವಯಸ್ಸಿನ ನಂತರ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿ ಆಯಿತು ಅಂತ ಒಂದು ಇಂಡಿಕೇಶನ್ ಇದೆ ಅಲ್ಲಿ ಮದುವೆ ವಿಚಾರದಲ್ಲಿ ಕೂಡ ಕೆಲವು ಅಪ್ಸ್ಟಕಲ್ ಅನ್ನು ಅನುಭವಿಸಿದಂಥದೊಂದು ಇಂಡಿಕೇಶನ್ ಇದೆ ಸರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಚಾ ಮತ್ತೆ ಜೆ ಅಕ್ಷರದಿಂದ ಬೇಕಾದ್ರೆ ಮೂರು ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ಳಿ ಈ ಜಾತಕದಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗದೆ ಒಳ್ಳೇದಾಗ್ಲಿ ಸರ್ ಓಕೆ ಗೊತ್ತಾಯ್ತು ಈಗ ತೋ ಏನು ಮಾಡಬೇಕು ಈಗ ಏನು ಮಾಡಬೇಕು ಅಲ್ಲೋಗ ಕೇತುವಿಗೆ ಸಂಬಂಧ ಸಂಬಂಧಪಟ್ಟು ಈಗ ವಿಚಾರ ನಿಮಗೆ ಗೊತ್ತಾಯಿತು ಕೇತುವಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಮ್ಮ ವಿಚಾರಗಳಲ್ಲಿ ಸಿಂಕ್ ಆಗ್ಯವು ಈಗ ನೋಡಿ ಈಗ ಹೋದ ವರ್ಷ ಸಾವಿರದ ಇಪ್ಪತ್ತೆರಡು ಇತ್ತು ಅಲ್ವ ಯಾರೆಲ್ಲ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ತ ನಾಲ್ಕರಿಂದ ಜನನಾಗಿದ್ದಾರೆ ಅವರಿಗೆಲ್ಲ ಮೇ ಬಿ ಫೇವರೇಬಲ್ ಆಗಿರುತ್ತೆ ಅಲ್ವಾ ಕೆಲವರೆಲ್ಲ ಮನೆ ಮಾಡಿರ್ಬೋದು ಮದುವೆ ಆಗಿರ್ಬೋದು ಮಕ್ಕಳಾಗೋದ್ರಿಗೆ ಮಕ್ಕಳಾಗಿರ್ಬೋದು ಒಳ್ಳೆ ಕೆಲಸ ಸಿಕ್ಕಿರ್ಬೋದು ಅವ್ರು ಆಡಿದ್ದೇ ಆಟ ಇತ್ತು ಯಾಕಂದರೆ ಅದು ಸಿಂಕ್ ಆಗಿತ್ತು ಅಲ್ವಾ ಈ ವರ್ಷ ಬೇರೆ ವಿಚಾರ ರೈಟ್ ಈ ವರ್ಷ ಯಾರೆಲ್ಲ ಏಳು ನಂಬರಲ್ಲಿದ್ದಾರೆ ಅವರಿಗೆ ಸಿಂಕ್ ಆಗುತ್ತೆ ಅಥ್ವ ಅವರು ಒಳ್ಳೆ ರೀತಿ ರಿಸಲ್ಟನ್ನು ಪಡ್ಕೊಳ್ತಾರೆ ಪಕ್ಕ ಪಡ್ಕೊಳ್ತಾರೆ ಇದೊಂದು ವಿಚಾರ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ರೈಟ್ ರೈತನೇ ನಾನು ಹೇಳ್ತೇನೆ ಯಾವ್ಯಾವ ಡೇಟಿನವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ ಅಂತ ಅದು ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ನಿಮಗೆ ಪರವಾಗಿಲ್ಲ ಹಾಗಾದರೆ ಯಾರಿಗೆಲ್ಲ ಇದು ಬಹಳ ಫೇವರೇಬಲ್ ಆಗುತ್ತೆ ಸ್ಪಿರಿಚುವಾಲಿಟಿಯಲ್ಲಿರು ಜ್ಯೋತಿಷದಲ್ಲಿರುವವರಿಗೆ ರಹಸ್ಯ ವಿದ್ಯೆಗಳನ್ನ ಕಲಿಯೋರಿಗೆ ಸಂಶೋಧನೆ ಮಾಡುವವರಿಗೆ ಅವರಿಗೆಲ್ಲ ಬಹಳಷ್ಟು ಫೇವರ್ ಆಫ್ ದ ರಿಸಲ್ಟ್ ಬರುತ್ತೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರಿಗೆ ಔಷಧಿ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಔಷಧಿ ಕಂಪನಿಯವರಿಗೆ ಯಾರು ನಡೆಸ್ತಾ ಇದಾರೆ ಅವರಿಗೆ ಅವರೆಲ್ಲರಿಗೂ ಕೂಡ ಈ ಒಂದು ಈ ಒಂದು ವರ್ಷ ಏನು ಎರಡು ಸಾವಿರದ ಇಪ್ಪತ್ತು ಬಹಳ ಫೇವರಬಲ್ ಅಂತ ರಿಸಲ್ಟ್ ಅನ್ನು ಕೊಡುತ್ತೆ ಅದೇ ರೀತಿ ಇಂಡಿವಿಜುವಲ್ ಆಗಿ ನಿಮಗೆ ಏನೆಲ್ಲ ಆಗುತ್ತೆ ಖಂಡಿತ ಅದರ ಬಗ್ಗೆ ಮಾತಾಡಿದರೆ ನಮ್ಮ ಕೇತು ಬಗ್ಗೆ ಮಾತಾಡಿದೆ ಬರುವ ವರ್ಷಕ್ಕೆ ಸಂಬಂಧಪಟ್ಟಿದೆ ರೈಟ್ ತಾನೆ ತೋ ಈ ರೀತಿ ಕೇತು ಯಾರಿಗೆಲ್ಲ ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಫೇವರಬಲ್ ಆಗುತ್ತೆ ಹೇಳಿದೆ ನಿಮಗೆ ರೈಟಾ ಇನ್ನು ಇಂಡಿವಿಜುವಲ್ ಆಗಿ ನೋಡಬೇಕು ಬಟ್ ಬರುವ ವರ್ಷ ಏನು ಮಾಡಿದೆ ಕೇತು ನೋಡಿ ಕೇತುವಿನ ಪರಿಸ್ಥಿತಿಯಿಂದ ಆತ ಡಿಟ್ಯಾಚ್ಮೆಂಟ್ ಆತ ಡಿಟ್ಯಾಚ್ಮೆಂಟ್ ಅಂದರೆ ಆತನಿಗೆ ಆಸೆಗಳು ಯಾವುದೂ ಇರೋದಿಲ್ಲ ಸನ್ಯಾಸಿ ಕೇತು ಅಂದರೆ ಸನ್ಯಾಸಿ ವಿಶೇಷ ಕೇತು ಅಂದರೆ ಬ್ಲಾಕ್ ಮಾಡ್ತಾನೆ ಆತ ಸನ್ಯಾಸಿ ಆತ ಡಿಟ್ಯಾಚ್ಮೆಂಟ್ ಆತ ಅಲ್ವಾ ಯಾವುದನ್ನು ಕೂಡ ತುಂಬ ಅಪೇಕ್ಷೆ ಪಡುವುದಿಲ್ಲ ಅದೇ ರೀತಿ ನೀವು ಬರುವ ವರ್ಷ ಏನು ಮಾಡಬೇಕಾಗುತ್ತೆ ನಿಷ್ಕಾಮ ಸೇವೆ ಮಾಡಬೇಕಾಗುತ್ತೆ ಅಂದರೆ ಯಾವುದೇ ಫಲಾಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ಬೇರೆಯವರಿಗೆ ದಾನ ಮಾಡುವಂಥದ್ದು ಬೇರೆಯವ್ರ ಸೇವೆ ಮಾಡುವಂಥದ್ದು ಅಥವಾ ಯಾರಾದರೂ ಅಂಧ ವ್ಯಕ್ತಿಗಳಿದ್ದಾರೆ ಅವರಿಗೆ ಸಂಬಂಧಪಟ್ಟ ಸಹಾಯ ಮಾಡುವಂಥದ್ದು ಅನಾಥಾಶ್ರಮದಲ್ಲಿ ಆದರೂ ಸರಿನೇ ಅವರಿಗೆ ಬೇಕಾಗಿ ಸಹಾಯ ಮಾಡುವಂಥದ್ದು ಯಾರಾದರೂ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ನಡಿಲಿಕ್ಕೆ ಆಗುತ್ತೆ ಕಾಲಿಲ್ಲ ಕೈ ಇಲ್ಲ ಅಥವಾ ಅಂತಹ ವ್ಯಕ್ತಿಗಳು ಯಾರಾದರೆ ಅವರಿಗೆ ಸಹಾಯ ಮಾಡುವಂಥದ್ದನ್ನು ನಾವು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಬರುವ ವರ್ಷಕ್ಕೆ ಸಂಬಂಧಪಟ್ಟರೆ ಕೇತು ಮಹಾರಾಜು ಒಳ್ಳೆ ರಿಸಲ್ಟ್ ಅದು ಬಂದೇ ಬರುತ್ತೆ ರೈಟ್ ಇದು ವಿಚಾರ ಮತ್ತೊಂದು ವಿಚಾರ ಏನು ಉಂಟು ಅಂದರೆ ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾರಾದರೂ ಈ ಜ್ಯೋತಿಷ ಫೀಲ್ಡಲ್ಲಿರುವವರು ಹೈಲೈಟ್ ಆಗ್ಬೋದು ಜ್ಯೋತಿಷ ಫೀಲ್ಡ್ ವಾಸ್ತು ಸಂಖ್ಯಾಶಾಸ್ತ್ರ ಯಾರಾದರೂ ಕೂಡ ತುಂಬಾ ಹೈಲೈಟ್ ಆಗುವಂಥ ಸಾಧ್ಯ ತೀರಾ ತೀರ ಜಾಸ್ತಿ ಆಧ್ಯಾತ್ಮದಲ್ಲಿರೋ ವ್ಯಕ್ತಿಗಳಲ್ಲಿ ಯಾರಾದರೂ ತುಂಬಾ ಹೈಲೈಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತದೆ ಅದು ನಾಳೆ ನೀವು ಕೂಡ ಆಗ್ಬೋದು ನೀವೇ ಆ ಕ್ಷೇತ್ರದಲ್ಲಿದ್ದರೆ ನೀವು ಕೂಡ ತುಂಬ ದೊಡ್ಡ ಮಟ್ಟಿಗೆ ಹೈಲೈಟ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮೇ ಬಿ ಕೇತು ಮಹಾರಾಜನಿಂದ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಾಕಿ ವಿಚಾರಗಳನ್ನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೇನೆ ಯಾರಿಗೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ನಿನ್ನೆ ಸಂಚಿಕೆಯನ್ನು ನೋಡಿಕೊಳ್ಳಿ ಆಗ ಕೇತುವಿನ ವಿಚಾರಗಳು ಮತ್ತಷ್ಟು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬ ಫೇವರಬಲ್ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದೆ ರೈತ ಓಕೆನಾ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಏನಾಗುತ್ತೆ ಯಾರೆಲ್ಲ ಸೋಮವಾರ ಮತ್ತೆ ಗುರುವಾರ ಜನನಾಗಿದ್ದಾರೆ ಅವರಿಗೆಲ್ಲ ಬರುವ ವರ್ಷ ಬಹಳ ಫೇವರೇಬಲ್ ಆಗುತ್ತೆ ಪಕ್ಕ ಆಗುತ್ತೆ ಏನು ತೊಂದರೆ ಹೇಳಿ ಯಾರು ಸೋಮವಾರ ಜನನ ಯಾರು ಗುರುವಾರದ ಜನನ ಸೋಮವಾರ ಮತ್ತು ಗುರುವಾರ ಯಾರೆಲ್ಲ ಜನನಾಗಿದ್ದಾರೆ ಅವರಿಗೆ ಕೇತು ಮಹಾರಾಜ ಒಂದು ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಲ್ಲಿ ಸ್ವಲ್ಪ ವ್ಯತ್ಯಯ ಏನು ಸಂಖ್ಯಾಶಾಸ್ತ್ರದಲ್ಲಿ ಏನಾಗುತ್ತೆ ಕೇತು ಮತ್ತು ಚಂದ್ರನಿಗೆ ಸಂಬಂಧ ಕಲ್ಪಿಸಿದ್ದಾರೆ ಅವರಿಬ್ಬರು ಫ್ರೆಂಡ್ಸ್ ಥರ ಇದ್ದಾರೆ ರೈಟ್ ತಾನೆ ಓಕೆನಾ ಯಾಕಂದ್ರೆ ನಂಬರ್ ಟೂ ಏನುಟ್ಟು ನಂಬರ್ ಸೆವೆನ್ಗೆ ಹೆಲ್ಪ್ ಮಾಡುತ್ತೆ ನಂಬರ್ ಸೆವೆನ್ ಏನು ನಂಬರ್ ಟೂಗೆ ಹೆಲ್ಪ್ ಮಾಡುತ್ತೆ ತೊ ಅವರನ್ನು ಫ್ರೆಂಡ್ಲಿ ಅಂತ ಪರಿಗಣಿಸ್ತಾರೆ ಅದು ಪಕ್ಕಾ ಕೂಡ ಹೌದು ಕೂಡ ಏನು ತೊಂದರೆ ಇಲ್ಲ ಬಟ್ ಅದೇ ನಮ್ಮ ಜಾತಕವನ್ನು ತೆಗೆದುಕೊಂಡಾಗ ಯಾವಾಗೆಲ್ಲ ಕೇತು ದಶೆ ನಡೆಯುತ್ತೆ ಕೇತು ಭುಕ್ತಿ ನಡೆಯುತ್ತೆ ಅವಾಗೆಲ್ಲ ಚಂದ್ರ ತೊಂದರೆ ಅನುಭವಿಸ್ತಾನೆ ಚಂದ್ರನಿಗೆ ಗ್ರಹಣ ತಾಗಿಸ್ತಾನೆ ಚಂದ್ರನಿಂದ ಪ್ರಾಬ್ಲಮ್ ಆಗುತ್ತೆ ಅಥವಾ ಕೇತು ದಶೆ ಕೇತು ಭುಕ್ತಿ ನಡೆದಾಗ ನೋಡಿಕೊಳ್ಳಿ ನಿಮ್ಮ ತಾಯಿಗೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು ತಾಯಿ ವಿಶೇಷ ಸಫರ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ಕೆಲವೊಂದು ಬಾರಿ ಅದರ ಜೊತೆಗೆ ಯಾರಿಗೆಲ್ಲ ರಾಹು ದಶೆ ನಡೀತದೆ ನೋಡಿ ರಾಹು ದಶೆ ರಾಹು ಏನಾಗುತ್ತೆ ಅವರಿಗೆಲ್ಲ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅವರ ತಂದೆಗೆ ಪ್ರಾಬ್ಲಮ್ ಇರ್ತದೆ ತಂದೆಗೆ ಸಮಸ್ಯೆ ಆಗುತ್ತೆ ರಾಹು ದಶೆ ರಾಹು ಭಕ್ತಿ ನಡೆಯುವಾಗ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಓಕೆನಾ ಇರ್ತದೆ ನಿಮ್ಮ ಇಂಡಿವಿಜುವಲ್ ನಂಬರ್ ತೆಗೆದುಕೊಂಡಾಗ ಅಲ್ವಾ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ವರ್ಷ ಹೇಗೆ ಹೋಗುತ್ತೆ ಸಾರಿ ಬರುವ ಹೇಗೆ ಹೋಗುತ್ತೆ ಖಂಡಿತ ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತ್ರ ಹಲೋ ಹಲೋ ನಮಸ್ತೆ ನಮಸ್ತೆ ಗುರುಜಿ ಯಾರ್ ಮಾತಾಡ್ತಿದ್ರಮ್ಮ ಎಲ್ಲಿಂದ ಗುರುಜಿ ನಾನು ಬೆಂಗಳೂರಿಂದ ವಾಣಿ ಅಂತ ಮಾತಾಡ್ತಿರೋದು ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಮ್ಮ ಹಸ್ಬೆಂಡ್ ಕಡೆ ಸರಿ ಅವರ ಹೆಸರು ಹುಟ್ಟಿದ ಕಾಸ್ಟ್ ಎಲ್ಲ ಸ್ಟಕ್ ಆಗಿದೆ ಮತ್ತೆ ಆಸ್ತಿ ಎಲ್ಲ ಪ್ರಾಬ್ಲಮ್ ಆಗಿದೆ ಅದರ ಬಗ್ಗೆ ತಿಳ್ಕೋಬೇಕಾಗಿತ್ತು ಗುರುಜಿ ಆಯ್ತಮ್ಮ ಅವರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿಮ್ಮ 17 8 1968 ಓಕೆ ಸಮಯ ರಾತ್ರಿ 9:05 ಗೆ ರಾತ್ರಿ ಒಂಬತ್ತು ಹುಟ್ಟಿದಲ್ಲಿಮ್ಮ ಅವರ ಹೆಸರೇನಮ್ಮ ಸುಬ್ರಹ್ಮಣ್ಯ ಶೆಟ್ಟಿ ಸುಬ್ರಹ್ಮಣ್ಯ ಶೆಟ್ಟಿ ಓಕೆ ಸುಬ್ರಹ್ಮಣ್ಯ ಶೆಟ್ಟಿ ಓಕೆ ನೋಡೋಣ ಜಾತಕ ಏನುಂಟಂತ ಅವ್ರದ್ದು ರೋಹಿಣಿ ನಕ್ಷತ್ರ ವೃಷಭರಾಶಿ ಓಕೆ ಅವರಿಗೆ ಸನ್ನಿದೇಶ ಆಲ್ರೆಡಿ ನಡೀತಾ ಉಂಟಲ್ಲಮ್ಮ ದಶೆ ಅವರಿಗೆ ಸಪೋರ್ಟ್ ಮಾಡ್ತಾನೆ ಶನಿ ಶನಿದಶ ಎರಡು ಸಾವಿರದ ಮೂವತ್ತ್ನಾಲ್ಕರವರೆಗೆ ಇರ್ತದಲ್ಲಮ್ಮ ಶನಿ ದಶೆಗೆ ಪರಿಹಾರ ಹೇಳಿಕೊಡ್ತೀನಮ್ಮ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ್ಯಕ್ಚುಲಿ ಜಾತಕ ಒಳ್ಳೆ ಜಾತಕ ಐತಾವ ಬಟ್ ಇವರ ಇವರ ಸಂಗತೆಲ್ಲ ಸರಿ ಇರುವುದಿಲ್ಲ ಅಂತ ಸಂಗತ ಅಂದರೆ ಇವರ ಜೊತೆಗೆ ಬರುವ ಫ್ರೆಂಡ್ಸ್ ಇರ್ಬೋದು ಅಥವಾ ಇವರ ಜೊತೆಗೆ ನಡೆಯುವ ಘಟನೆಗಳಿರ್ಬೋದು ಯಾವುದು ಕೂಡ ಸರಿ ಅಂತ ಉಂಟು ಯಾವುದು ಕೂಡ ಕಷ್ಟಪಟ್ಟೇ ಮುಂದೆ ಹೋಗಬೇಕು ಕಷ್ಟಪಡದೆ ಮುಂದೆ ಒರಲಿಕ್ಕೇ ಇಲ್ಲ ಅಂತ ಉಂಟು ಮಾ ಪರಿಸ್ಥಿತಿ ಈ ಜಾತಕ ರೈಟ ನಾನೇನು ಹೇಳ್ತೇನೆ ಗೊತ್ತಾ ಏನ್ ಮಾಡ್ಬೇಕು ಗೊತ್ತಾ ಇವ್ರಿಗೆ ಇವ್ರಿಗೆ ವಿಶೇಷ ರೀತಿಯಲ್ಲಿ ಎಲ್ಲಿ ಗೊತ್ತಾ ಇವರೊಂದು ನಿಷ್ಕಲ್ಮಶ ರೀತಿಯಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಇರ್ಬೋದು ಅದು ಅನಾಥಾಶ್ರಮ ಇರ್ಬೋದು ಅಥವಾ ಅನೇಬಲ್ ಪರ್ಸನ್ಸ್ ಎಲ್ಲಿರ್ತಾರೆ ಅಲ್ಲಿರ್ಬೋದು ಅಲ್ಲಿ ಹೋಗಿ ಸೇವೆ ಮಾಡಬೇಕು ಅಥವಾ ಅಲ್ಲಿ ಸೇವೆಗೆ ಸಂಬಂಧಪಟ್ಟಂತೆ ಹಣಕಾಸನ್ನು ಕೊಡಬೇಕು ತನ್ನ ಒಂದು ಇನ್ಕಮ್ ಇಂದಮ್ಮ ರೈಟಾ ರೈಟಾ ಗೊತ್ತಾಯ್ತಾ ಅದನ್ನು ಕಂಪಲ್ಸರಿ ಮಾಡ್ಬೇಕಮ್ಮ ಅದನ್ನು ಮಾಡಿದರೆ ಈ ಜಾತಕ ಹಿಂತಿರುಗಿ ಏನಿಲ್ಲ ಅಲ್ವಾ ಅಷ್ಟು ಒಳ್ಳೆ ಜಾತಕ ಇದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಈಗ ಇಲ್ಲಿಂದ ಬರ್ತಾ ಉಂಟು ರಾಹುವಿನಿಂದ ಬರ್ತಾ ಉಂಟು ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅವ್ರಿಗೆ ಅದಕ್ಕೆ ಪರಿಹಾರ ಹೇಳಿಕೊಡ್ತೇನೆ ಬಟ್ ಯಾವಾಗ ಅಂಥ ಒಂದು ಜಾಗದಲ್ಲಿ ಹೋಗಿ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಅವ್ರ ಜೊತೆ ಇರ್ತಾರೆ ಈ ಜಾತಕ ಬಹಳ ಅಲ್ಟಿಮೇಟ್ ಆಗುತ್ತೆ ಒಳ್ಳೆ ಕೆಲಸದಲ್ಲಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಲ್ಲಿ ಇಂಡಿಕೇಶನ್ ಖಂಡಿತ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ಏನು ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಎದ್ದು ಆ ಸ್ನಾನಾದಿಗಳನ್ನು ಮಾಡಿಕೊಂಡು ಹನುಮಾನ್ ಚಾಲಿಸಿದ ಪಠನ ಮಾಡಬೇಕಮ್ಮ ಬೆಳಿಗ್ಗೆ ಏಳು ಬಾರಿ ಸಂಜೆ ಏಳು ಬಾರಿ ಹನುಮಾನ್ ಚಾಲಿಸಿದ ಪಠನೆಯನ್ನು ಮಾಡಿದಾಗ ಮೇ ಬಿ ಈ ಜಾತಕದಲ್ಲಿ ಶನಿ ಮಹಾರಾಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ ಇಲ್ಲಾಂದರೆ ಏನಾಗುತ್ತೆ ಶನಿ ಮಹಾರಾಜ ಮೊದಲೇ ವಕ್ರಿಯಾಗಿದ್ದಾನೆ ವಕ್ರಿಯಾಗಿ ಮೊದಲೇ ಮೇಷರಾಶಿ ನೀಚ ರಾಶಿಯಲ್ಲಿದ್ದಾನೆ ವಕ್ರಿಯಾಗಿ ಲಗ್ನಕ್ಕೆ ಬರ್ತಾನೆ ಅಲ್ಲಿ ರಾಹು ಇದ್ದಾನೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತಾರಂಥ ಇಂಡಿಕೇಶನ್ ಉಟಮ್ಮ ಹಿಡಿದು ಹಿಡಿದು ಮೋಸ ಮಾಡ್ತಾರೆ ಕುಟುಂಬದಲ್ಲಿ ಮೋಸ ಆಗುತ್ತೆ ಅನ್ಸೆಸಸ್ ಪ್ರಾಪರ್ಟಿ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಆಗುತ್ತೆ ಪ್ರಾಪರ್ಟಿ ಮಾಡಲಿಕ್ಕೆ ಅಂತ ಬಿಡ್ತಾ ಇಲ್ಲ ಅಲ್ಲಿಂದ ಇನ್ಸಲ್ಟನ್ನು ಅನುಭವಿಸ್ತಾರೆ ಇಂಡಿಕೇಷನ್ ಉಂಟಮ್ಮ ಇದೆಲ್ಲ ಆಗುತ್ತೆ ಈಗ ನಾನೇನು ಹೇಳ್ತೀನಿ ಸಣ್ಣ ಮಿಡಿ ಬರೇ ಒಂದು ಹನುಮಾನ್ ಚಾಲಿಸ ಪಟ್ಟರೆ ಬೆಳಿಗ್ಗೆ ಮತ್ತೆ ಸಂಜೆ ಏಳು ಬಾರಿ ಸಂಜೆ ಬೆಳಿಗ್ಗೆ ಏಳು ಬಾರಿ ಸಂಜೆ ಆಗೋದಿಲ್ಲ ಬೆಳಿಗ್ಗೆ ಏಳು ಬಾರಿ ಮಾಡಿ ಸುಮ್ಮನೆ ಇದು ಬಿಡಿ ಪರವಾಗಿಲ್ಲ ಇಷ್ಟನ್ನ ಮಾಡಿದಾಗ ಈ ಜಾತಕ ಪ್ರೊಸೀಡ್ ಆಗುತ್ತಮ್ಮ ಬೇರೆ ಏನ್ ಕೂಡ ಮಾಡ್ಬೇಕಂತಿಲ್ಲ ಒಳ್ಳೇದಾಗ್ಲಿ ತಾಯಿ ರೈಟಾ ಗುರುಜಿ ಆಮೇಲೆ ಇವ್ರಿಗೆ ಏಳನೇ ಮೂರನೇ ಸರಿ ಬರುತ್ತಲ್ಲ ಸಾಡೆ ಸಾತಿ ಅಂತ ಯಾರು ಹೇಳಿದ್ರು ಇದರಲ್ಲಿ ಪ್ರಾಣ ಗಂಡ ಇದೆ ಅಂತ ಹೇಳ್ತಾರೆ ಗುರುಜಿ ಅಮ್ಮ ಅದನ್ನ ಅವ್ರ ಹೋಗಿ ಕೇಳಿ ಓಕೆನಾ ನಾನು ಹೇಳಿದ್ದು ಮಾತ್ರ ನನಗೆ ನಾನು ಬೇರೆಯವರ ಬಗ್ಗೆ ವಿವರಣೆ ಕೊಡೋದಿಲ್ಲ ಮತ್ತೆ ಅವ್ರಿಗೆ ಬಿಟ್ಟದ್ದು ಓಕೆನಾ ರೈಟಾ ಒಳ್ಳೆಯದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ನೀವೊಬ್ಬರು ಜ್ಯೋತಿಷ ಆಗಿದ್ದುಕೊಂಡು ಪ್ರಾಣಗಂಡ ಅದು ಇದು ಹೇಗೆ ಪ್ರೆಡಿಕ್ಟ್ ಮಾಡ್ತೀರಪ್ಪ ಅವ್ರು ಬರೋದು ನಿಮ್ಮ ಬಳಿಗೆ ಧೈರ್ಯ ತಗೊಳ್ಳಿಕ್ಕೆ ಧೈರ್ಯಕ್ಕೆ ಬೇಕಾಗಿ ರೈಟ್ ತಾನೇ ಅಲ್ಲಿ ಪ್ರಾಣಗಂಡ ಉಂಟು ಅವ್ರು ಸತ್ತೋಗ್ತಾರೆ ಅವರು ಹಾಗೆ ಆಗ್ತಾರೆ ಹೀಗೆ ಆಗ್ತಾರೆ ಈ ರೀತಿಯೆಲ್ಲ ಜ್ಯೋತಿಷನ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೇದು ಮನೆಯಲ್ಲಿ ರೈಟ್ ತಾನೇ ಓಕೆನಾ ನೀವು ಹೇಳಿ ಅವರಿಗೆ ಪರಿಹಾರ ಕೂಡ ಹೇಳಿಕೊಡಿ ಅಷ್ಟಿ ಕಳಿಸಿದ್ದೀರ ಈಗೇನು ನೋಡಿ ಈಗ ಟೆನ್ಷನ್ ತೊಗೊಂಡು ಬಿಟ್ಟರು ಕುಳ ಬಿಟ್ಟಿದ್ದೀರಾ ತಲೆಯಲ್ಲಿ ರೈಟಾ ಓಕೆನಾ ದಯವಿಟ್ಟು ನೀವೇ ಒಬ್ಬರು ಆದರೂ ಕೂಡ ತೋ ಈ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಜ್ಯೋತಿಷ ಅಂದ್ರೇನು ಜ್ಯೋತಿ ಪ್ಲಸ್ ಈಶ ನೀವು ಅವರಿಗೆ ದಾರಿ ತೋರಿಸ್ಬೇಕಪ್ಪ ನೀನು ಹೇಗೆ ಹೋಗ್ತೀಯ ಅಂತ ಅಲ್ವಾ ಇಲ್ಲಿ ಸಾಡೆ ಸಾತಿ ಶನಿ ಅದು ಇದು ಅಂತ ಇಟ್ಕೊಂಡು ಎಲ್ಲ ಸಮಸ್ಯೆ ಕ್ರಿಯೇಟ್ ಮಾಡ್ತಿರಲ್ಲ ಒಳ್ಳೆಯ ಲಕ್ಷಣಕ್ಕಂತ ಅಲ್ಲ ಓಕೆನಾ ದಯವಿಟ್ಟು ಹೆದರಿಸ್ಬೇಡಿ ಯಾರಿಗೂ ಕೂಡ ಅವರು ಅವರಷ್ಟೇ ಕೆಲಸ ಮಾಡಿ ಪರವಾಗಿಲ್ಲ ಎಲ್ಲರೂ ಕೂಡ ಮೊದಲೇ ಪಾಪ ಅವರು ಸ ಸಮಸ್ಯೆಯಲ್ಲಿರ್ತಾರೆ ಅಲ್ವಾ ಅವರು ಹಗ್ಗವನ್ನು ನೋಡಿದ ತಕ್ಷಣ ಹಾವ್ ಅಂತ ಅಂದ್ಕೊಂಡು ಬಿಡ್ತಾರೆ ನೀವು ಅವ್ರ ಮೇಲೆ ಹಾವನ್ನೇ ಹಾಕಿರ್ತೀರ ಈ ಪರಿಸ್ಥಿತಿ ರೈಟ್ ಒಬ್ಬ ವ್ಯಕ್ತಿ ಹೆದ್ರ ಹೆದರಿ ಜೀವನ ನಡೆಸ್ತಾರೆ ಅಂದರೆ ತೋ ಮೇ ಬಿ ನಿಮ್ಗೇನು ಲಾಭ ಬಂತದ್ರಲ್ಲಿ ಈಗ ಅವ್ರ ಕಷ್ಟ ಅನುಭವ ನಿಮ್ಮ ಒಂದು ವಾಣಿಯಿಂದಾಗಿ ಅವ್ರು ಕಷ್ಟ ಅನುಭವಿಸ್ಲಿಕ್ಕೆ ಶುರು ಆಯ್ತು ಈಗ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಶುರು ಆಯ್ತು ಈಗ ಈಗ ಏನಾಗುತ್ತೆ ನೋಡಿ ರೈಟ್ ಆಗುತ್ತೆ ನೀವು ಅನುಭವಿಸ್ಬೇಕಾದ್ರೆ ರೈಟ್ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ನಾವೀಗ ಬಂದ ಮೇಡಮ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸಿದವರಿಗೆ ಬರುವ ವರ್ಷ ಯಾವ ರೀತಿಯಾದ ರಿಸಲ್ಟ್ ಕೊಡ್ತೇನೆ ನಾನು ಹೇಳ್ತೀನಿ ಬಹಳ ಫೇವರಬಲ್ ರಿಸಲ್ಟ್ ಇರ್ತದೆ ನಿಮಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅರ್ಥ ಆಗುತ್ತೆ ನಿಮಗೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರೇನು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಏನಾದರೂ ಹೊಸತನ್ನು ಸಾಧನೆ ಮಾಡ್ತೀರಾ ಹೊಸ ಕೆಲಸ ಆಗ್ಬೋದು ನಿಮಗೆ ಮನೆ ಆಗೋದವರಿಗೆ ಮನೆ ಆನಂತರ ವಾಹನ ಬೇಕಾದವರಿಗೆ ವಾಹನ ಮದುವೆ ಆಗದವರಿಗೆ ಮದುವೆ ಏನು ಪ್ರಾಸ್ಪೆರಿಟಿ ಬೇಕು ಕೆಲಸ ಆಗೋದವರಿಗೆ ಕೆಲಸ ಇದೆಲ್ಲವೂ ಕೂಡ ಬರುವ ವರ್ಷ ಬರುವ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅಲ್ಲೋ ಅದರಲ್ಲೂ ಕೂಡ ಯಾರೆಲ್ಲ ಈ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಆ ಜ್ಯೋತಿಷದಲ್ಲಿ ಹೋಗ್ತಾ ಇದ್ದಾರೆ ಆದ್ಯತ್ಮದಲ್ಲಿ ಹೋಗ್ತಾ ಇದ್ದಾರೆ ಭಗವದ್ಗೀತೆ ಪಠನೆ ಮಾಡ್ತಾರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ನಿಷ್ಕಾಮ ರೀತಿಯಲ್ಲಿ ಸೇವೆ ಮಾಡ್ತಾರೆ ಅಂದಾಗ ಅವರಿಗಂತೂ ಅಲ್ಟಿಮೇಟ್ ಅಂತ ಹೇಳಿ ಅವರಂತೂ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ನಿಮ್ಗೆ ಈಗ ರೈಟಾ ಓಕೆನಾ ಅದೇ ರೀತಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಹುಟ್ಟಿದವ್ರಿಗೆ ಏನಾಗುತ್ತೆ ಅಥವಾ ಅದರ ಬಗ್ಗೆ ಕೂಡ ಹೇಳಿಕೊಡ್ತೇನೆ ನಿಮಗೆ ಇಂಟ್ರೆಸ್ಟ್ ಆಗುತ್ತೆ ಮತ್ತಷ್ಟು ಆ್ಯಕ್ಚುಲಿ ನೀವೇನು ಅನುಭವಿಸ್ತೀರಾ ರೈಟ್ ಆ್ಯಕ್ಚುಲಿ ಏನು ಬರುತ್ತೆ ನಿಮ್ಮ ಪಾಲಿಗೆ ಇದು ವಿಚಾರ ಇರ್ತದೆ ಆ್ಯಕ್ಚುಲಿ ಏನನ್ನ ಅನುಭವಿಸಬೇಕು ನಾವು ಏನು ನಮ್ಮ ಪಾಲಿಗೆ ಬರ್ಬೋದು ಅದು ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇಷ್ಟೊಂದು ನೆನ್ಪಿಟ್ಕೊಳ್ಳಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನಾನು ಹೇಳ್ತೀನಿ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ರಹಸ್ಯ ವಿದ್ಯೆಗಳು ಆನಂತರ ಸಂಶೋಧನೆ ಆನಂತರ ಒಂದು ಕೇತುವಿಗೆ ಸಂಬಂಧ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಹೋಗ್ತಾ ಇದ್ದರೆ ಅದು ಸಿಂಕ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತೀರಾ ಒಂದು ನೇಮ್ ಫೇಮ್ ಏನಾದ್ರೂ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ದೇ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ಕಾರ ನಮಸ್ತೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಯಜಮಾನ್ ಬಗ್ಗೆ ಹೆಸರು ಹುಟ್ಟಿದ ದಿನಾಂಕ ಸಮೀರ್ ಅಂತ ಹೆಸರು ಅವರ ಹುಟ್ಟಿದ ದಿನಾಂಕ ನಿಮ್ಮ ಹೆಸರು ಭಾಗ್ಯಶ್ರೀ ಮತ್ತೆ ಸಮೀರ್ ಈ ಸಮೀರ್ ಎಂಬುದು ಮುಸಲ್ಮಾನ್ ಹೆಸರಮ್ಮ ಸಮೀರ್ ಎಂಬ ಮುಸಲ್ಮಾನ ಹೆಸರು ಹಿಂದೂ ಹೆಸರು ಅದು ಹಿಂದ್ರ ಹೆಸರು ಅಂದ್ರೆ ಅವರು ಹನುಮಂತನ ಹೆಸರು ಅಂತ ಅವರು ಇದ್ರೊಳಗೆ ಇಟ್ಕೊಂಡಿದ್ದಾರೆ ಹಾಗೇನಾಲ್ಲ ಬಿಡಿ ಓಕೆ ಅಥವಾ ನೋಡೋಣ ಏನಪ್ಪ ಏನ್ ಬರುತ್ತೆ ಜಾತಕ ಇವತ್ತೆಲ್ಲ ಎಸ್ ಕರೆ ಮಾಡ್ತಾ ಇದ್ರೆ ಗೊತ್ತಾಗಲ್ಲ ಅಶ್ವಿನಿ ನಕ್ಷತ್ರ ಮೇಷರಾಶಿ ಜಾತಕ ನಮ್ಮ ಹೌದೌದು ಹೇಳಲಿಕ್ಕೆ ಅಂತೂ ತುಂಬ ಉಂಟಮ್ಮ ಇದರಲ್ಲಿ ಯಾವಾಗ ನೋಡಿದ್ರೂ ಕೂಡ ಫೈನಾನ್ಷಿಯಲ್ಲಿ ತೊಂದರೆ ಅನುಭವಿಸ್ತಾರಮ್ಮ ಇವರು ಮದುವೆ ಜೀವನ ತೊಂದರೆ ಇವ್ರಿಗೆ ಮದುವೆ ಆದ ನಂತರ ಪ್ರಾಬ್ಲಮೇ ಪ್ರಾಸ್ಪರಿಟಿ ಬಂದಿಲ್ಲ ಅಂತ ಉಂಟಮ್ಮ ಪ್ರಾಸ್ಪರಿಟಿ ಬರಲಿಕ್ಕೆ ಬಿಡ್ತಾ ಇಲ್ಲ ಅಂತ ಉಂಟು ಬಟ್ ಈಗಿನ ಮಟ್ಟದಲ್ಲಿ ನೋಡಿದ್ರೆ ಗುರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ ಅದು ಬಿಟ್ಟರೆ ಏನು ಬರ್ತಾ ಇಲ್ಲಮ್ಮ ಈಗಿನ ಮಟ್ಟಕ್ಕೆ ಏನು ತಾ ಹೇಳಿಬಿಡಿ ಮಾಡ್ತಾರಮ್ಮ ಅದು ಹಾಗೇನೇ ಇರೋದು ಶನ ಮತ್ತೆ ರಾಹುವಿನ ಮೇಲಾಟ ಇರುವುದಂದ್ರೆ ಡ್ರಿಂಕ್ಸ್ ಮಾಡ್ತಾರೆ ಯಾವ್ದು ಯಾವಾಗ್ಲೂಡ ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಮದುವೆ ಜೀವನ ಇದೆಲ್ಲ ಪ್ರಾಬ್ಲಮ್ ಇರ್ತವೆ ಈ ವ್ಯಕ್ತಿಗೆ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಒಂದು ಒಂದು ಸ್ಥಿರವಾದ ನೆಲೆಯೇ ಇಲ್ಲ ಒಮ್ಮೆ ಒಂಥರ ಇರ್ತದೆ ಮತ್ತೊಮ್ಮೆ ಬೇರೇನೆ ಇರ್ತದೆ ಬೆಳಿಗ್ಗೆ ಒಂಥರ ಇದ್ರೆ ಮಧ್ಯಾಹ್ನ ಬೇರೆ ಮಧ್ಯಾಹ್ನ ಒಂಥರ ಇದ್ರೆ ಸಂಜೆಯೇ ಬೇರೆ ಯಾವ್ದು ಕೂಡ ಸ್ಥಿರತೆ ಅಂದರೆ ಇಷ್ಟೋರಿಗೊಂದು ಬಂದಿಲ್ಲ ಬಂದಿಲ್ಲ ತಾನೇ ಇಲ್ಲ ಇಲ್ಲ ಅಥವಾ ಏನು ಮಾಡೋಣ ಈಗ ರೈಟ್ ಇದು ಅಮ್ಮ ಈ ಜಾತಕಕ್ಕೆ ಸ್ವಲ್ಪ ಬೇರೆ ಬೇರೆ ರೀತಿಯ ರೆಮಿಡೀಸ್ ಬೇಕಾ ಆ್ಯಕ್ಚುಲಿ ಒಳ್ಳೆ ಜಾತಕ ಆಯಿತಾ ನೋಡಿ ಇವರೇನಾದರೂ ಒಂದು ಕೆಲಸವನ್ನು ಫಿಕ್ಸ್ ಆಗಿ ಇಟ್ಕೊಂಡಾಗ ಈ ಜಾತಕ ಭಾಳ ಆಗಿ ಕೆಲಸ ಮಾಡುತ್ತೆ ಮಾಡ್ತು ಇಂಡಿಕೇಶನ್ ಇದೆ ರೈಟ್ ತಾನೆ ಅವರು ಇರಬೇಕು ತಾನೆ ಅದರಲ್ಲಿ ಒಂದು ಅವ್ರಿಗೆ ಸ್ಟೆಬಿಲಿಟಿ ಬೇಕು ತಾನೇ ಒಂದು ಸ್ಥಿರತೆ ಬೇಕು ತಾನೇ ಇಟ್ಕೊಳ್ಳಲ್ಲ ಅದು ರೈಟಮ್ಮ ಅದ್ ಏನು ಮಾಡೋಣ ಈಗ ಸೊ ನಾನೊಂದು ಸಣ್ಣ ರೆಮಿಡಿ ಮಾಡ್ಕೊಳ್ಳಿ ಅದನ್ನ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಏನಾದರೂ ಕೂಡ ಬಟ್ ಇದು ಈ ಜಾತಕ ಇನ್ನೂ ಕೂಡ ಸ್ವಲ್ಪ ನೋಡಿ ಕೆಲವು ಜಾತಕ ಏನಾಗಿದೆ ಒಂದು ಇಂತಿಷ್ಟು ವರ್ಷ ಕಳೆದ ನಂತರ ಒಳ್ಳೇದಾಗುತ್ತೆ ಅಂದ್ರೆ ಇಂಡಿಕೇಶನ್ ಅಮ್ಮ ಈ ಜಾತಕಕ್ಕೆ ಅಲ್ಲ ಇದು ನಿರಂತರ ತೊಂದರೆನೇ ಅಂತ ಉಂಟು ಅಂತ ಪರಿಸ್ಥಿತಿ ಅಲ್ವಾ ಯಾಕಂದ್ರೆ ಇವ್ರು ಇವರಿಗೆ ಸುಧಾರಿಸಬೇಕಿತ್ತು ಇಪ್ಪತ್ತೆಂಟು ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತನ ಏಜ್ ಸಿರೀಸಲ್ಲಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಬಂದಾಗಲೇ ಸುಧಾರಿಸಬೇಕಿತ್ತು ಅಲ್ಲಿನೇ ಈ ವ್ಯಕ್ತಿ ಸುಧಾರಿಸಿಲ್ಲ ಅಲ್ಲಿನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಉಂಟಮ್ಮಲ್ಲಿ ರೈಟಾ ಒಳ್ಳೆ ಯೋಗ ಭಗವಂತ ಕ್ರಿಯೇಟ್ ಮಾಡಿದ ಆ ಮೂಮೆಂಟಲ್ಲಿ ಮನೆ ಮಾಡುವಂಥದ್ದು ಒಳ್ಳೆ ಕೆಲಸದಲ್ಲಿ ಹೋಗುವಂಥದ್ದು ಎಲ್ಲ ಮಾಡಿದ ಬಟ್ ಇವರಿಗೆ ಸುಧಾರ್ಸಿ ಸುಧಾರಿಸ್ಕೊಳ್ಳಿಕ್ಕಂತೂ ಆಗಿಲ್ಲ ಈಗ ಏನು ಮಾಡಿಮ್ಮ ಒಂದೇ ಒಂದು ಕೆಲಸ ಮಾಡಿ ಸ್ವಲ್ಪ ಆ ಗಂಗಾ ಜಲವನ್ನು ಮನೆಯಲ್ಲಿ ತಂದಿಟ್ಟು ಇವರು ಸ್ನಾನ ಮಾಡುವಾಗ ಗಂಗಾ ಜಲವನ್ನು ಆ ನೀರಿಗೆ ಹಾಕಿ ಅದರಲ್ಲಿ ಸ್ನಾನ ಮಾಡ್ತೀಮ ರೈಟಾ ಅಥವಾ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಅವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವಂತ ಸಾಧ್ಯತೆ ತೀರಾ ತೀರ ತುಂಬಾ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಆನಂತರ ಒಂದು ಸೋಪ್ ಬರುತ್ತಮ್ಮ ಮಾರ್ಗೋ ಅಂತ ಒಂದು ಸೋಪ್ ಬರುತ್ತೆ ಗೊತ್ತಾ ನಿಮ್ಗೆ ಅದರಲ್ಲಿ ಸ್ನಾನ ಮಾಡಿಸ್ಲಿಕ್ಕೆ ಹೇಳಿ ಅವ್ರಿಗೆ ಅದರಲ್ಲಿ ಸ್ನಾನ ಮಾಡ್ಬೇಕು ಪ್ರತಿದಿನ ಇದು ಮತ್ತೊಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತದ್ದು ಆನಂತರ ಏನ್ ಮಾಡ್ಬೇಕು ಅವ್ರಿಗೆ ಪ್ರತಿದಿನ ಬೆಳಿಗ್ಗೆ ಈ ಒಂದ್ ಸ್ವಲ್ಪ ನೀರ್ ಕುಡಿಲಿಕ್ಕೆ ಕೊಡಿ ಅದ್ರಲ್ಲಿ ಒಂದು ಚಿಟಿಕೆ ಅರಶಿನವನ್ನ ಹಾಕಿ ಕುಡಿಲಿಕ್ಕೆ ಕೊಡಿಮ್ಮ ರೈಟ್ ಅಥವಾ ಇದನ್ನ ಮಾಡಿ ಆನಂತರ ನಿಮ್ಮ ಮನೆ ದಕ್ಷಿಣದ ಭಾಗ ಆಲ್ರೆಡಿ ಕೆಟ್ಟೋಗಿರುವಂಥದ್ದು ಅಗ್ನಿ ಕ್ರಿಯೇಟ್ ಆಗ್ತಾ ಇಲ್ಲ ಅದಕ್ಕೆ ಭೂಮಿ ವಿಚಾರ ಮತ್ತೆ ಯಾವಾಗ ನೋಡಿದ್ರೆ ಹಣಕಾಸಿನ ವಿಚಾರ ತೊಂದರೆ ಬಂದೇ ಬಂದಿರ್ತದಮ್ಮ ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧ ಸಮಸ್ಯೆಗಳನ್ನ ಆ ಮನೆಯಲ್ಲಿ ಅನುಭವಿಸ್ತೀರಾ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಆ ಮನೆಯಲ್ಲಿ ಆ ಒಂದು ರಿಲ್ಯಾಕ್ಸೇಷನ್ ಅಂತ ಇಲ್ಲ ನೆಮ್ಮದಿ ಅಂತ ಬರುವುದಿಲ್ಲಮ್ಮ ಅದಕ್ಕೋಸ್ಕರ ವಾಸ್ತುವಿನ ಪಾರ್ಟ್ ಅದು ವಾಸ್ತುವಿಗೆ ಸಂಬಂಧಪಟ್ಟಂತೆ ಮನೆಯನ್ನ ಸ್ವಲ್ಪ ವಾಸ್ತು ಪ್ರಿಪೇರ್ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟಮ್ಮ ಅದರ ಜೊತೆಗೆ ಏನು ಮಾಡಬೇಕು ಪ್ರತಿ ಶನಿವಾರ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರನ್ನು ಇವ್ರ ಕೈಯಿಂದ ಯಾರಿಗಾದ ದಾನ ಮಾಡಿಸ್ತೀನಿ ಬೇಕಮ್ಮ ಇಷ್ಟು ರೆಮಿಡೀಸ್ ಮಾಡಿದಾಗ ಈ ಜಾತಕ ತಕ್ಕ ಮಟ್ಟಿಗೆ ಪ್ರೊಸೀಡ್ ಆಗಲಿಕ್ಕೆ ಶುರು ಆಗುತ್ತೆ ತುಂಬ ಚೆನ್ನಾಗಿರ್ತದೆ ಬಟ್ ಒಂದು ಮಾತು ಹೇಳ್ತೀನಮ್ಮ ಎಲ್ಲಿವರೆಗೆ ಇದು ಅಂದ್ರೆ ಈಗ ಆ ವ್ಯಕ್ತಿ ಯಾರು ನಿಮ್ಮ ಗಂಡ ಅವ್ರಿಗೇನೆ ಮನಸ್ಸು ಬರಬೇಕಮ್ಮ ನಾನು ಸುಧಾರಿಸಬೇಕಂತ ಆವಾಗ ಇದು ಫಟಾಫಟಾಗಿ ಕೆಲಸ ಮಾಡುತ್ತೆ ಒಂದು ವೇಳೆ ಅವರಿಗೆ ಮನಸ್ಸೇ ಇಲ್ಲ ಅವ್ರಿಗೆ ಡ್ರಿಂಕ್ಸ್ ಮಾಡ್ತಾನೆ ಬಿದ್ದುಕೊಂಡಿದ್ದಾರೆ ನೀವು ಆ ರೆಮಿಡಿ ಮಾಡ್ತಾ ಇದ್ದೀರ ಅಂದಾಗ ಮೇ ಬಿ ಅದರಲ್ಲಿ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡ್ತಾ ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ತಾಯಿ ಓಕೆನಾ ಓಕೆ ಸರಿ ಥ್ಯಾಂಕ್ ಯು ಒಳ್ಳೇದಾಗಲಿ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೆಲ್ಲ ಜಾತಕ ಹೀಗೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮೆಟಿಗ್ ಇರ್ತದೆ ನೋಡಿ ನಾನು ಹೇಳ್ತೀನಲ್ಲ ಜಾತಕ ಸರಿ ಮಾಡಲಿಕ್ಕೆ ಆಗುತ್ತೆ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಕೆಲವು ಪರಿಹಾರಗಳನ್ನು ಮಾಡಿಕೊಂಡು ನಮಗೆ ಒಳಗಿಂದ ಇಂಟ್ರೆಸ್ಟ್ ಇರಬೇಕು ನಾನು ಮಾಡ್ಕೊಳ್ಬೇಕಪ್ಪ ಏನೋ ಸಾಧನೆ ಮಾಡಬೇಕು ನನ್ನಲ್ಲಿ ಬೇಕದು ಅದು ಇದಾಗ ಜಾತಕ ಸರಿ ಮಾಡ್ಲಿಕ್ಕೆ ಆಗುತ್ತೆ ಏನೂ ತೊಂದರೆ ಇಲ್ಲ ಅದು ವಾಸ್ತು ಪ್ರಕಾರ ವಾಸ್ತು ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡಿ ಕೂಡ ಸರಿ ಮಾಡ್ಬೋದು ಆನಂತರ ಕೆಲವು ರೆಮಿಡಿಸನ್ನು ಫಾಲೋ ಮಾಡಿದ್ರೆ ಮುಖಾಂತರ ಸರಿ ಮಾಡ್ಬೋದು ಅಲ್ವಾ ಹೆಸರನ್ನ ಚೇಂಜ್ ಮಾಡಿ ಕೂಡ ಜಾತಕ ಸರಿ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ನೋಡಿ ಡ್ರಿಂಕ್ಸ್ ಎಲ್ಲ ಮಾಡ್ತಾರಲ್ಲೋ ಯಾಕೆ ಡ್ರಿಂಕ್ಸ್ ಮಾಡ್ತಾರೆ ಅವರು ಯಾಕೆ ಡ್ರಿಂಕ್ಸ್ ಮಾಡ್ತಾರೆ ಅಂದರೆ ಮನೆಯಲ್ಲಿ ತತ್ವ ವೀಕ್ ಆಗಿದೆ ಅವರಿಗೆ ರಿಲ್ಯಾಕ್ಸೇಷನ್ ಇರುವುದಿಲ್ಲ ರಿಲ್ಯಾಕ್ಸ್ ಆ ರಿಲ್ಯಾಕ್ಸೇಷನ್ಗೆ ಬೇಕಾಗಿ ಏನು ಮಾಡ್ತಾರೆ ಮಾದಕ ಪದಾರ್ಥ ಸೇವಿಸ್ತಾ ಹೋಗ್ತಾರೆ ಅವರಿಗೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಅಗ್ನಿ ಕ್ರಿಯೇಟ್ ಆಗಿರ್ತದೆ ಆರಾಮ ಅನ್ನಿಸ್ತದೆ ಸೊ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಯಾವಾಗ ನೋಡಿದ್ರೆ ಡ್ರಿಂಕ್ಸ್ ಬೇಕು ಡ್ರಿಂಕ್ಸ್ ಬೇಕು ಡ್ರಿಂಕ್ಸ್ ಬೇಕು ಅನ್ನಿಸ್ತಾ ಹೋಗುತ್ತೆ ಇದು ಪರಿಸ್ಥಿತಿ ಓಕೆ ಏನಿವೆ ಇರಲಿ ಸೊ ನಮ್ಮ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸೋರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಬರುವ ವರ್ಷ ಬಹಳಷ್ಟು ಫೇವರೇಬಲ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆನಂತರ ನಿಮ್ಮ ಕೆಲಸ ಏನುಂಟು ನೋಡಿ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ಸಿಂಕ್ ಆಗೋದ ಈಗ ಕೆಲಸದಲ್ಲಿ ಸಿಂಕ್ ಆಗಿಲ್ಲ ಅಂತ ಇಟ್ಕೊಂಡು ಓಕೆ ಈಗ ಕೆಲಸದಲ್ಲಿ ಯಾವುದು ಸಿಂಕ್ ಆಗಲ್ಲ ನೀವು ಯಾರಿಗೂ ಮೋಸ ಮಾಡ್ತಾ ಇದ್ದೀರಾ ಅನ್ಯಾಯ ಮಾಡ್ತಾ ಇದ್ದೀರಾ ತೊಂದರೆ ಇದ್ದೀರಾ ಅವ್ರಿಗೆ ಇದು ಸಿಂಕ್ ಆಗುವುದಿಲ್ಲ ಆನಂತರ ನೀವು ಅಧ್ಯಾತ್ಮಲ್ಲಿ ಹೋಗ್ತಾನೆ ಇಲ್ಲ ನಿಮಗೆ ಜ್ಯೋತಿಷರನ್ನು ಕಂಡರೆ ಆಗೋದಿಲ್ಲ ಪುರೋಹಿತರನ್ನು ಕಂಡರೆ ಆಗುವುದಿಲ್ಲ ದೇವಸ್ಥಾನಕ್ಕೆ ಹೋಗುವುದಿಲ್ಲ ಅಂಥವ್ರಿಗೆಲ್ಲ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟು ತಾರೀಕು ಆದರೂ ಕೂಡ ಬರುವ ವರ್ಷದ್ದು ಫೇವರೇಬಲ್ ಆಗುವ ಸಾಧ್ಯತೆ ತೀರಾ ಕಡಿಮೆ ಅದು ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಈ ತಾರೀಕಿನಲ್ಲಿ ಈ ತಾರೀಕಲ್ಲಿ ಜನನಾಗಿದ್ದೀರಿ ಅಂದಾಗ ಯಾಕಂದರೆ ನಿಮ್ ನಿಮ್ಗೆ ಏನಾಗುತ್ತೆ ಈ ತಾರೀಕು ಜನನ ಅವರು ಅವ್ರದ್ದೆ ಎಲ್ಲ ನಡೆಯಬೇಕಾಗುತ್ತೆ ರೈಟ್ ಅಂದರೆ ಸೂರ್ಯನ ಅಂಕೆ ಎಷ್ಟಾದರೂ ರಾಜನ ಅಂಕೆ ಅದು ಎಷ್ಟಾದರೂ ಕೂಡ ಮನೆಗೆ ಮಾರಿ ಊರಿಗೆ ಉಪಕಾರಿಯಾಗಿರ್ತೀರ ಅಲ್ವಾ ಮನೆಯಲ್ಲಿ ಒಂಥರ ಇರ್ತೀರ ಊರಲ್ಲಿ ಊರಿಗೆ ಚೆನ್ನಾಗಿರ್ತೀರ ನೀವು ಎಲ್ರಿಗೂ ಹೆಲ್ಪ್ ಮಾಡ್ತೀರಾ ತುಂಬಾ ಸ್ನೇಹಿತರನ್ನು ಪಡ್ಕೊಂಡಿರ್ತೀರ ಅಥವಾ ಆ್ಯಕ್ಚುಲಿ ಅದು ಫೇವರೇಬಲ್ ತೊಂದರೆ ಇಲ್ಲ ಬಟ್ ಬರುವ ವರ್ಷಕ್ಕೆ ಕೆಲವರಿಗೆಲ್ಲ ಯಾವುದರಲ್ಲಿ ಕೂಡ ನಂಬಿಕೆನೇ ಇಲ್ಲಲ್ವ ಅಥವಾ ಆ ನಂಬಿಕೆಗಳು ಇಲ್ಲದ ಸಂದರ್ಭದಲ್ಲಿ ಉಲ್ಟಾ ಹೊಡಿಬಹುದು ಒಂದು ವೇಳೆ ನಾನು ಹೇಳ್ತೀನಿ ಆಧ್ಯಾತ್ಮಲ್ಲಿ ಹೋಗ್ತಾ ಇದ್ದಾಗ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿದಾಗ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ಒಂದು ವಯಸ್ಸೇನು ಸಾರಿ ಡೇಟ್ ಏನುಂಟು ಆ ಡೇಟಲ್ಲಿ ಹುಟ್ಟಿದವರು ಏನು ಅವರಿಗೆ ಬಹಳ ಫೆಬ್ರವರಿ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಈಗ ಎಣಿಸ್ಕೊಳ್ಳಿ ನಿಮ್ಮ ಜನನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಅವರ ಜನನ ಜನವರಿಯಲ್ಲಿ ಆಗಿದೆ ಅಂತ ಇಟ್ಕೊ ಅವ್ರಿಗೇನಾಗುತ್ತೆ ಅವ್ರಿಗೆ ಈ ವರ್ಷ ಅಲ್ವಾ ಜನವರಿಯಲ್ಲಿ ನಿಮ್ಮ ಜನನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನವರಿಯಲ್ಲಿ ಜನನ ಏನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ನಾನು ಹೇಳ್ತೀನಿ ನಿಮಗೆ ಏನಾದರೂ ಕೂಡ ಒಂದು ತುಂಬ ಸಮಸ್ಯೆಯನ್ನು ಕೊಡುವಂತಹ ಯಾವುದಾದ್ರೂ ವಿಚಾರಗಳು ಕೊನೆಗೊಳ್ತವೆ ಅಲ್ವಾ ನನಗೆ ಏನೋ ಒಂದು ಕಡೆ ನಿಮಗೆ ಕೆಲಸ ಚೇಂಜ್ ಮಾಡಬೇಕು ಈ ಕೆಲಸ ಬೇಡ ಬೇರೆ ಕೆಲಸಕ್ಕೆ ಹೋಗಬೇಕು ಅಥವಾ ನಿಮಗೊಂದು ಕೋರ್ಟ್ ಕಚೇರಿ ಕೇಸ್ ಇದೆ ಅದರಲ್ಲಿ ನಾನು ಹೊರಬರಬೇಕು ಅಥವಾ ಇನ್ಯಾವುದೋ ಸಮಸ್ಯೆ ಇದೆ ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದರಿಂದ ಹೊರಬರಬೇಕು ಆವಾಗ ನೀವು ಅದರಿಂದ ಹೊರಬಂದು ಒಂದು ಹೊಸ ಜೀವನ ಕಟ್ಕೊಳ್ತೀರ ಅಂತ ಒಂದು ಇಂಡಿಕೇಷನ್ ಇದೆ ಹೊಸ ಜೀವನ ಕಟ್ಟಿಕೊಳ್ಳಿಕ್ಕೆ ಸಮಯ ಉಂಟು ಬಟ್ ಅದು ಎಂಡ್ ಅಂತೂ ಆಗುತ್ತೆ ನಿಮಗೆ ಎಂಡ್ ಅಂತೂ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊಸ ಜೀವನ ಕಟ್ಟಿಕೊಂಡೇ ಕಟ್ಟಿಕೊಳ್ತಾರೆ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಉಂಟು ಆ ಸಮಸ್ಯೆ ಎಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಂಡ್ ಆಗುತ್ತೆ ಅಂದ ಇಂಡಿಕೇಷನ್ ಯಾರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಅದರಲ್ಲೂ ಕೂಡ ಜನವರಿಯಲ್ಲಿ ಯಾರು ಜನನಾಗಿದ್ದಾರೆ ಅವರಿಗೆ ಮಾತ್ರ ಓಕೆನಾ ಅದೇ ರೀತಿ ಫೆಬ್ರವರಿಯಲ್ಲಿ ಜನನಾಗಿದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿಯಲ್ಲಿ ಜನನ ಓಕೆನಾ ನಿಮ್ಮ ತಿಂಗಳು ಬಂದು ಜನನ ತಿಂಗಳು ಬಂದು ಫೆಬ್ರವರಿ ನಿಮಗೆ ಏನಾಗುತ್ತೆ ನಿಮಗೆ ಮಾತ್ರ ತುಂಬ ಫೇವರೇಬಲ್ ಆಗುತ್ತೆ ಏನಾದರೂ ಒಂದು ಹೊಸ ಕೆಲಸ ಸಿಗುವಂಥದ್ದು ಅಲ್ವಾ ಮನೆ ಮಾಡುವಂಥದ್ದು ಜಾಗ ತಗೊಳ್ಳುವಂಥದ್ದು ವಾಹನ ತಗೊಳ್ಳುವಂಥದ್ದು ಮದುವೆ ಆಗುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಹೊಸ ಕೆಲಸಕ್ಕೆ ಕೈ ಹಾಕುವಂಥದ್ದು ಹೊಸ ಬಿಸ್ನೆಸ್ ಮಾಡುವಂಥದ್ದು ಇದೆಲ್ಲ ಯೋಗ ಭಾಗ್ಯವನ್ನು ಈ ಒಂದು ವರ್ಷ ಏನುಂಟು ತಂದುಬಿಡುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ತಂದು ಕೊಡುತ್ತೆ ಯಾರಿಗೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾರು ಜನಿಸಿರ್ತಾರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಹಳ ಒಳ್ಳೆ ಒಂದು ಹೊಸ ಲೈಫಿಗೆ ಕಾಲಿಡ್ತೀರಾ ಒಂದು ಹೊಸ ಜಾಗಕ್ಕೆ ಕಾಲಿಡ್ತೀರಾ ಒಂದು ಹೊಸ ಜೀವನವನ್ನೇ ಕಟ್ಟಿಕೊಳ್ತೀರಾ ಒಂದು ಹೊಸ ಪ್ರಪಂಚಕ್ಕೆ ಕಾಲಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅಂತವರೆಲ್ಲ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿಲಿ ಜನರಿಗೆ ಗೊತ್ತಾಯ್ತೀಗ ಅದೇ ರೀತಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರು ಮಾರ್ಚ್ ಅಲ್ಲಿ ಜನನಾಗಿದ್ದಾರೆ ಇವ್ರಿಗೆ ಏನಾಗುತ್ತೆ ನೋಡ್ಕೊಳ್ತ ಹೇಳಿಬಿಡ್ತೀರಾ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರ್ ಮಾತಾಡ್ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಸರ್ ನನ್ನ ಹೆಸರು ಪುನೀತಾ ಅಂತ ಕೊಪ್ಪಳ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ ಓಕೆ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ಸರ್ ನನ್ನ ಬಗ್ಗೆನೆ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಹದಿನಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೈದು ಹ್ಮ್ ಸಮಯ ಹೇಳಿಮ್ಮ ಸಮಯ ಬೆಳಗಿನ ಜಾವ ಸಂಜೆ ಐದು ಮೂವತ್ತು ಸೋಮವಾರ ಸ್ಥಳ ಚೆನ್ನಪಟ್ಟಣ ರಾಮನಗರ ಡಿಸ್ಟಿಕ್ ಆಯ್ತಮ್ಮ ಹಸ್ತ ಕನ್ಯಾ ರಾಶಿ ಜಾತಕ ನಮ್ಮ ಅಥವಾ ಒಂದು ಒಮ್ಮೆ ಹೆಸರಮ್ಮನ್ ರಿಪೀಟ್ ಮಾಡಿಮ್ಮ ಪುನೀತಾ ನಿಮ್ಮನ್ನ ಕರೀದೆ ಪುನೀತಾ ಅಂತಲೇ ಕರೀತಾರ ಪರವಾಗಿಲ್ಲಮ್ಮ ಓಕೆನಾ ಈ ಜಾತಕದ ಪ್ರಕಾರ ನೀವು ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಂತ ಒಂದು ಇಂಡಿಕೇಶನ್ ಉಂಟಮ್ಮ ತುಂಬಾ ಸುಲಭ ಅಲ್ಲ ಲೈಫನ್ನ ಬಹಳ ಸ್ಟ್ರಗಲ್ ಮಾಡ್ಕೊಂಡೇ ಹೋಗ್ಬೇಕಂತ ಅನಿವಾರ್ಯತೆ ಉಂಟಮ್ಮ ನಿಮ್ಮ ಪಾಲಿಗೆ ಅಥವಾ ಅದಂತೂ ಹೋಗ್ಲೇಬೇಕು ಯಾಕಂದ್ರೆ ನಿಮ್ಗೆ ಇಷ್ಟೋ ಅಭ್ಯಾಸ ಆಗಿರುತ್ತೆ ಹೇಗೆ ಯಾಕಂದ್ರೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಪರವಾಗಿರ್ಲಿಲ್ಲ ಬಟ್ ಈ ಮೂವತ್ತೆರಡು ಬಂತಲ್ಲ ಈ ಮೂವತ್ತೆರಡು ಬಂದ ನಂತರ ಯಾಕೋ ಗೊತ್ತಿಲ್ಲ ಲೈಫ್ ಸ್ಟ್ರಗಲ್ ಆಗ್ತಾ ಉಂಟು ಲೈಫಲ್ಲಿ ಎಲ್ಲೋ ಒಂದ್ ಕಡೆ ಅಪ್ಸ್ಟ್ರಕಲ್ಸ್ ಬರ್ತಾ ಉಂಟು ರೈಟ್ ಅಮ್ಮ ಸೊ ಇದಕ್ಕೋಸ್ಕರ ಈಗ ಮುಂದೆ ಹೋಗಿ ನಿಮಗೆ ಒಳ್ಳೇದು ಉಂಟಾಯ್ತಾ ಇಲ್ಲ ಅಂತ ಈಗ ನಲವತ್ತು ನಲವತ್ತೆರಡು ಬಂದ ನಂತರ ಒಳ್ಳೆ ಲೈಫ್ ಇದೆ ನಿಮಗೆ ಪರವಾಗಿಲ್ಲ ಬಟ್ ನೀವೇನು ಫಾಲೋ ಮಾಡಬೇಕು ಗೊತ್ತಾ ಈ ಜಾತಕದಲ್ಲಿ ಶನಿ ಮತ್ತು ಕೇತುವಿನ ಕಾಂಬಿನೇಷನ್ ಇದೆ ಅದು ತುಲಾರಾಶಿಯಲ್ಲಿ ಉಂಟು ಸೊ ತುಲಾರಾಶಿ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಗುರು ಬಂದು ಆರನೇ ಮನೆಯಿತು ಇದೇನಾದ್ರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಉಂಟಮ್ಮ ದಯವಿಟ್ಟು ಮ್ಯಾರಿಡ್ ಲೈಫನ್ನು ಬಹಳ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ಜಾತಕ ತುಂಬ ಖಂಡಿತ ಖಂಡಿತಲ್ಲಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಿದೆ ಅರ್ಥ ಆಯ್ತಾ ತಾಯಿ ಈಗ ಏನು ಮಾಡಬೇಕು ನೀವು ಓಕೆ ಒಂದು ಪ್ರಶ್ನೆ ನಿಮ್ಗೆ ಏನು ಕೇಳಿಕೊಂಡು ಕೇಳಿಬಿಡಿ ಅದು ನಿರಂತರ ಇರ್ತದಲ್ಲಮ್ಮ ಉದ್ಯೋಗದ ಸಮಸ್ಯೆ ನಿಮ್ಗೆ ಮೂವತ್ತೆರಡರ ಉದ್ಯೋಗದ ಸಮಸ್ಯೆ ಅಲ್ಲಮ್ಮ ನಿಮ್ಗೆ ಅದು ಆ ಮಟ್ಟಕ್ಕೆ ಬರ್ಬೇಕು ಬರ್ಲಿಕ್ಕೆ ಬಿಡುದಿಲ್ಲಮ್ಮ ಅರ್ಥ ಆಯ್ತಾ ನಿಮ್ಗೆ ಸ್ಟೇಟಸ್ ಬೇಕಾ ಸ್ಟೇಟಸ್ ಅನ್ನ ಕೊಡುದಿಲ್ಲ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುದಿಲ್ಲ ಅದು ಯಾವುದೇ ಕಾರಣಕ್ಕೂ ಕೂಡ ಏನು ಹಾ ಅದಕ್ಕೆ ಪರಿಹಾರ ಆಗುವುದು ಹಾ ತೋಕೆ ಓಕೆ ಯಾಕೋ ಗೊತ್ತಿಲ್ಲಮ್ಮ ನೀವು ಏನೋ ಒಂದು ಎಲ್ಲೋ ಎಣಿಸ್ಕೊಂಡು ಮಾತಾಡ್ತಾ ಇದ್ರೆ ನಾನು ಏನು ಮಾಡುವಾಗಿಲ್ಲ ನಾನು ಬರೀ ಪರಿಹಾರ ಹೇಳ್ಕೊಡ್ತೀನಿ ಇಷ್ಟೇ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಿ ಇಲ್ಲಿ ಕೇತು ಮತ್ತು ಶನಿಯ ಒಂದು ಕಾಂಬಿನೇಷನ್ ಇದೆಮ್ಮ ನಾನು ಹೇಳೋದು ಇಷ್ಟೇ ನಿಮಗೆ ಯಾರಾದರೂ ಕೂಡ ಎಲ್ಲಾದರೂ ಕೂಡ ನೀವು ಅನಾಥಾಶ್ರಮ ಇರ್ಬೋದು ಅಥವಾ ಬೇರೆ ಎಲ್ಲಾದರೂ ಕೂಡ ಅಲ್ಲಿ ಹೋಗಿ ದಾನ ಮಾಡಿ ಅಷ್ಟೇ ಬೇರೆ ಏನು ಕೂಡ ಮಾಡಲಿಕ್ಕಿಲ್ಲ ದಾನ ಯಾಕಂದರೆ ಸನ್ಯಾಸ ಯೋಗ ಉಂಟದರಲ್ಲಿ ಅದಕ್ಕೆ ಅದರ ಅರ್ಥ ಏನಂದರೆ ಅದು ನಿಮ್ಮ ಜೀವನದಲ್ಲಿ ಸನ್ಯಾಸ ನಿಮ್ಮನ್ನು ಥರ ಮಾಡಿಬಿಡ್ತಾನೆ ಅಂದರೆ ಇಂಡಿಕೇಶನ್ ಉಂಟಮ್ಮ ಅದಕ್ಕೋಸ್ಕರ ನೀವು ಯಾವಾಗ ನೀವು ಸರಿಯಾದ ವೇಯಲ್ಲಿ ಹೋಗಿ ಆ ಒಂದು ಅನಾಥಾಶ್ರಮ ಇರ್ಬೋದು ಪರ್ಸನ್ಸ್ ಇರ್ಬೋದು ಯಾರು ಅವರಿಗೆ ನೀವು ದಾನ ಮಾಡಿದಾಗ ಅವರ ಸೇವೆಯಲ್ಲಿ ನೀವು ತೊಡಗಿಸಿಕೊಂಡಾಗ ಇದು ಒಳ್ಳೆ ರಿಸಲ್ಟ್ ಕೊಡ್ತಮ್ಮ ಬೇರೆ ಪರಿಹಾರಗಳು ಈ ಜಾತಕಕ್ಕೆ ಸದ್ಯದ ಮಟ್ಟಿಗೆ ಇಲ್ಲಮ್ಮ ಬಟ್ ನಲ್ವತ್ತೆರಡು ಬಂದ ನಂತರ ಈ ಜಾತಕ ಬಹಳ ಫೇವರೇಬಲ್ ಕೆಲಸ ಮಾಡುತ್ತೆ ವರಿ ಮಾಡೋಂತಾಗತ್ತೆ ಇಲ್ಲಮ್ಮ ಹಾ ಹಾ ಅಲೋ ಎಲ್ಲೋ ಯೋಚನೆ ಮಾಡ್ತಾ ಇರ್ತೀರ ಅದೇನೋ ಮಾತಾಡ್ತೀರಾ ಅರ್ಥನೇ ಆಗಲ್ಲ ರೈತನೇ ತೊ ನಾವೇನು ಹೇಳ್ತೇವೆ ಅದಕ್ಕೆ ಪರ್ಫೆಕ್ಟ್ ಆಗಿ ಆನ್ಸರ್ ಬೇಕು ನಮಗೆ ಅಲ್ವಾ ಕರೆಕ್ಟ್ ಹೌದು ಸರ್ ಹೌದು ಸರ್ ಹೌದು ಸರ್ ಇಲ್ವಾ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಎರಡರಲ್ಲಿ ಒಂದು ತಾನೆ ಹಾಂ 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 ಅದು ಏನಪ್ಪ ಅದು ಈ ವಿಷಯ ಏನಂತ ಗೊತ್ತಾಗೋದಿಲ್ಲ ಅಂದರೆ ಒಳಗಡೆ ಏನು ಉಂಟು ಅಂತ ಇದು ವಿಚಾರ ಓಕೆ ಎನಿವೆ ಇರಲಿ ಸೊ ಈಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜ ತಾರೀಖಿಗೆ ನೀವು ಮಾರ್ಚ್ ತಿಂಗಳಲ್ಲಿ ಜನನಾಗಿದ್ದಾರೆ ನಾನು ನಿಮಗೆ ಹೇಳ್ತೇನೆ ಅರ್ಥ ಮಾಡಿಕೊಳ್ಳಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮಾರ್ಚ್ ತಿಂಗಳಲ್ಲಿ ಜನ ಡೆಫಿನೆಟಾಗಿ ನಿಮ್ಗೆ ಮೋಸ ಹೋಗ್ತೀರ ಲೈಫಲ್ಲಿ ಓಕೆನಾ ನಿಮಗೆ ಮೋಸ ಹೋಗುವಂಥ ಸಾಧ್ಯ ತೀರಾ ಜಾಸ್ತಿ ಎಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಯಾರಿಗೆ ಕೂಡ ಹಣಕಾಸನ ಕೊಡಲಿಕ್ಕೆ ಹೋಗಬೇಡಿ ಭೂಮಿ ವಿಚಾರ ಪರ್ಚೇಸ್ ಮಾಡಬೇಕಾದ್ರೆ ಪೇಪರ್ ವರ್ಕನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಒಂದು ಗಾಡಿ ಪರ್ಚೇಸ್ ಮಾಡ್ತೀರ ಒಂದು ಭೂಮಿ ಪರ್ಚೇಸ್ ಮಾಡ್ತೀರ ಒಂದು ಮದುವೆ ಆಗ್ತೀರ ಸೊ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆಲ್ಲ ಒಂದು ಕಡೆ ಮೋಸ ಹೋಗುವಂಥ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಟ್ ಬರುವ ವರ್ಷಕ್ಕೆ ಸಂಬಂಧಪಟ್ಟಿದೆ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಇರುವುದಿಲ್ಲ ಅಂದರೆ ಬಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ತೊಂದರೆ ಆಗ್ಬೋದು ಯಾರಿಗಾದರೂ ಹಣ ಕೊಟ್ಟಾಗ ತೊಂದರೆ ಆಗ್ಬೋದು ಅಥವಾ ಒಂದು ಮನೆ ಮಾಡಿದಾಗ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಸೊ ಈ ಒಂದು ವಿಚಾರಗಳು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಅಲ್ಲಿ ಜನನಾದವರು ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ ಅನ್ಯತಾ ನೀವೇನ್ ಮಾಡಬೇಕಾಗುತ್ತೆ ಸಮಸ್ಯೆಗಳ ಆಗಾರವನ್ನೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರಬಹುದು ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ರೈಟ್ ತಾನೆ ಓಕೆನಾ ನಾನು ಈಗ ನೆಕ್ಸ್ಟ್ ಬಂದ ಮೇಡ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನನಾಗಿದ್ದೀರಾ ಏಪ್ರಿಲ್ ತಿಂಗಳಲ್ಲಿ ಜನನಾಗಿದೆ ರೈಟ್ ತಾನೆ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಪರವಾಗಿಲ್ಲ ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಎಜುಕೇಷನ್ ಅಲ್ಲಿ ಮುಂದುವರಿಬೇಕು ಇನ್ನಷ್ಟು ಕಲಿಬೇಕು ಇನ್ನಷ್ಟು ಎಕ್ಸಾಮ್ ಅನ್ನೋರಿಗೆ ಬಹಳ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ಅವರೆಲ್ಲರೂ ಕೂಡ ಅಲ್ವಾ ಯಾರು ಗೊತ್ತಾಯಿತು ನಿಮಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರು ಅದರಲ್ಲೂ ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರಿಗೆ ಏನಾಗುತ್ತೆ ನಿಮಗೆ ಎಜುಕೇಷನ್ ರಿಲೇಟೆಡ್ ರೈಟ್ ಆ ಎಜುಕೇಷನ್ ರಿಲೇಟೆಡ್ ಮುಂದುವರಿಯುವಂಥ ಯೋಗ ಈಗ ನೀವು ಹೈಯರ್ ಲೆವೆಲಲ್ಲಿದ್ದೀರಿ ಅದು ಇದ್ದೀರಿ ಬಟ್ ಅಲ್ಲಿ ಕೂಡ ನಿಮಗೆ ಏನಾಗುತ್ತೆ ಏನಾದರೂ ಕಲಿಬೇಕು ಏನಾದರೂ ಮಾಡಬೇಕು ಈ ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ನೀವು ಕಲಿತು ಅಲ್ಲಿ ಎಕ್ಸಾಮ್ ಬರೀತೀರ ಎಕ್ಸಾಮ್ಗೆ ಸಂಬಂಧ ಎಲ್ಲ ಎಲ್ಲವನ್ನು ಕೂಡ ರೈತನೇ ರೈಟಿಂಗ್ ಮಾಡ್ತೀರಾ ಎಕ್ಸಾಮ್ ಬರೀತೀರಾ ಮತ್ತೆ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಇದು ಆಗುತ್ತೆ ನಿಮಗೆ ಅಲ್ವಾ ನಿಮಗೆ ಏನಾದರೂ ಬೇರೆ ಏನಾದರೂ ಕಲಿಬೇಕಂತ ಆಸೆ ಉಂಟು ಆ ಕಲಿಕೆಗೆ ನಿಮಗೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರುವಂಥ ಯೋಗ ಭಾಗ್ಯ ಹಂಡ್ರೆ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಪರವಾಗಿಲ್ಲ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ದೂರ ಹೋಗಬೇಕು ದೂರ ಹೋಗಿ ಆ ಸ್ಟೇಟಸ್ ಅನ್ನು ಪಡ್ಕೊಳ್ಬೇಕು ಅಂತ ಇಚ್ಛೆ ಉಳ್ಳವರಿಗೂ ಕೂಡ ಬರುವ ವರ್ಷ ಏನುಂಟು ಅದು ಫೇವರೇಬಲ್ ಆಗುತ್ತೆ ಏಪ್ರಿಲ್ ತಿಂಗಳಿಗೆ ಜನಿಸಿದವರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ರೈಟ್ ಓಕೆನಾ ಇದನ್ನು ನೆನ್ಪಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಅದನ್ನು ಚೆಕ್ ಮಾಡಿ ಹೌದಾ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬಂದ್ಮೇಣ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರು ಮೇ ತಿಂಗಳಲ್ಲಿ ಜನನಾದವರಿಗೆ ಅಲ್ವಾ ಮೇ ತಿಂಗಳಲ್ಲಿ ಜನನೊ ಇಲ್ಲಿ ಬಹಳ ಜಾಗೃತರಾಗಿರ್ಬೇಕಾಗುತ್ತೆ ಯಾರಿಗೆಲ್ಲ ಮೇ ತಿಂಗಳಲ್ಲಿ ಜನನಾಗಿರ್ತದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮೇ ತಿಂಗಳಲ್ಲಿ ಜನನ ನಿಮ್ಮ ವಯಸ್ಸು ಬಂದು ಎಲ್ಲೊಂದು ಕಡೆ ನಲವತ್ತು ನಲವತ್ತಿಗಿಂತ ಕಡಿಮೆ ವಯಸ್ಸಿದೆ ಅಂದಾಗ ಪ್ರೀತಿ ಪ್ರೇಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮದುವೆ ಆದವರಿಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಕೋರ್ಟ್ ಕಚೇರಿ ವಿಚಾರಗಳು ಬರ್ಬೋದು ಒಂದಷ್ಟು ಕಡೆ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಹೊರಗಿನ ಜನರು ಅಂದ್ರೆ ಹೊರಗಿನ ಬಾಹ್ಯ ಶಕ್ತಿಗಳು ಹೊರಗಿಂದ ಬಂದ ಜನರು ಅಜನಬಿ ವ್ಯಕ್ತಿಗಳು ಅನ್ಯ ಧರ್ಮದ ವ್ಯಕ್ತಿಗಳು ನಿಮ್ಮನ್ನು ಮೋಸಪಡಿಸಲಿಕ್ಕೆ ನೋಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೋರ್ಟ್ ಕಚೇರಿ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಓದಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಣ್ಣು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಿ ಕೇರ್ಫುಲ್ ಅದರಲ್ಲಿ ಕೂಡ ನೀವು ಯಂಗ್ ಇದ್ದೀರಾ ಕಾಲೇಜಿಗೆ ಹೋಗ್ತೀರಾ ಅಥವಾ ನೀವೇನು ಕೂಡ ಅಲ್ವಾ ಯಂಗ್ ಸ್ಟೇಜಲ್ಲಿ ಅಂದಾಗ ಈ ಪರಿಸ್ಥಿತಿ ಖಂಡಿತ ಕ್ರಿಯೇಟ್ ಆಗ್ಬೋದು ನಿಮಗೆ ಕೇರ್ಫುಲ್ ಆಗಿರಬೇಕು ಜಾಗೃತರಾಗಿರಬೇಕು ಒಂದು ವೇಳೆ ಮದುವೆ ಆಗಿದ್ದರೂ ಕೂಡ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಂದು ನಿಮ್ಮ ಲೈಫು ಆಗುವಂಥ ಸಾಧ್ಯ ತೀರಾ ಜಾಸ್ತಿ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಅನ್ಯಥಾ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ನಲ್ಲಿ ಜನನಾದವ್ರಿಗೆ ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾರಿ ಮೇಯಲ್ಲಿ ಜನನಾದವ್ರಿಗೆ ಅವರಿಗೆ ಅದನ್ನು ಅರ್ಥ ಮಾಡ್ಕೊಂಡಾಗ ತುಂಬ ಚೆನ್ನಾಗಿದ್ದು ವರ್ಕ್ ಅಂತೂ ಆಗುತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯಿತು ನೆಕ್ಸ್ಟ್ ಬಂದು ಮೇಡಮ್ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಮೇ ಜೂನ್ ತಿಂಗಳಲ್ಲಿ ಜನನಾದವ್ರಿಗೆ ಏನಾಗುತ್ತೆ ಅಲ್ವಾ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟು ಜೂನ್ ತಿಂಗಳಲ್ಲಿ ಜನನಾದವ್ರಿಗೆ ಒಳ್ಳೆ ಪೀರಿಯಡ್ ನಿಮಗೆ ಪರವಾಗಿಲ್ಲ ಓಕೆನಾ ಏನು ನಾಲ್ಕು ವರ್ಷಗಳ ಕಾಲ ಸ್ಟ್ರಗಲ್ ಮಾಡಿದರೆ ಆ ಸ್ಟ್ರಗಲೆಲ್ಲ ಎಂಡ್ ಆಗುತ್ತೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ದೂರ ಹೋಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಲೈಫಲ್ಲಿ ಚೇಂಜಸ್ ಬರುತ್ತೆ ಒಂದಷ್ಟು ಚೇಂಜಸ್ ಬರುತ್ತೆ ಜೊತೆಗೆ ಎಕ್ಸಾಮ್ ಕಟ್ಟಬೇಕು ಓದಬೇಕು ಕೂಡ ಬಹಳ ಫೇವರಬಲ್ ರಿಸಲ್ಟ್ ಬಂದಿರ್ತದೆ ಅದನ್ನು ಕೂಡ ಅವ್ರು ಮಾಡ್ಕೊಂಡಿರ್ತಾರೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಯಾರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸೋರು ಜೂನ್ ತಿಂಗಳಲ್ಲಿ ಯಾರು ಜನನಾಗಿದ್ದಾರೆ ಅವರಿಗೆ ಈ ರಿಸಲ್ಟ್ ಇರ್ತದೆ ಬರುವ ವರ್ಷಕ್ಕೆ ಸಂಬಂಧಪಟ್ಟದ್ದು ಇದನ್ನು ದಯವಿಟ್ಟು ಬರೆದಿಟ್ಕೊಂಡು ಚೆಕ್ ಮಾಡಿ ಅಂತ ಹೇಳ್ತೇನೆ ಅದನ್ನ ನೆನ್ಪಿಟ್ಕೊಂಡು ಚೆಕ್ ಮಾಡಿ ಅಂತ ಹೇಳ್ತೇನೆ ನಿಮ್ಗೆ ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ಅದು ಪ್ರೆಡಿಕ್ಷನ್ ಉಂಟಾ ಇಲ್ಲ ಅಂತ ರೈತ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ತುಂಬಾ ಚೆನ್ನಾಗಿರುತ್ತೆ ಬಹಳಷ್ಟು ವಿಚಾರಗಳಿವೆ ಜೊತೆ ಹಂಚಿಕೊಳ್ಳಿ ರಹಸ್ಯ ವಿಚಾರಗಳು ಬಹಳಷ್ಟು ಹಂಚಿಕೊಳ್ಳಿಕ್ಕೆ ಬಟ್ ಸಮಯ ಮೀರ್ತವ್ ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲ ಎಲ್ಲರಿಗೂ ಸಲಾಂ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಧುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್